ಪರಿವರ್ತನ ಬದಲಾವಣೆಯತ್ತ ನಮ್ಮ ಚಿತ್ತ ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಿವರ್ತನಾ ಕೋಟ ಸಹ ಪ್ರಾಯೋಜಕರು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್। ದೈಜಿವರ್ಲ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಪರಿವರ್ತನ ಬದಲಾವಣೆಯತ್ತ ನಮ್ಮ ಚಿತ್ತ ಕಾರ್ಯಕ್ರಮಕ್ಕೆ ಸ್ವಾಗತ। ಉಡುಪಿ ಜಿಲ್ಲೆ ಅಂತ ಹೇಳಿದಾಗ ಈ ಜಿಲ್ಲೆಯನ್ನು ಬುದ್ಧಿವಂತರ ಜಿಲ್ಲೆ ಅಂತ ನಾವು ಕರೀತೇವೆ। ಈ ಜಿಲ್ಲೆಯಲ್ಲಿ ಅನೇಕ ಜನ ಸಾಧಕರಿದ್ದಾರೆ। ವರ್ಷ ನಮ್ಮಲ್ಲಿ ನಾವು ರಿಸಲ್ಟ್ಗಳನ್ನು ನೋಡ್ತಾ ಹೋದರೆ ನಾವು ನಂಬರ್ 1 ಇರ್ತೇವೆ, ಟೆಕ್ನಾಲಜಿಯಲ್ಲಿ ನಂಬರ್ 1 ಆಗಿದ್ದೇವೆ, ಸಾಧಕರಲ್ಲಿ ನಂಬರ್ 1 ಆಗಿದ್ದೇವೆ, ಕೈಗಾರಿಕೆಗಳಲ್ಲಿ ನಾವು ಮುಂದುವರಿತಾ ಇದ್ದೇವೆ। ಅದರೊಟ್ಟಿಗೆ ಒಂದು ಕಳಂಕ ಅಟ್ಟಿಕೊಳ್ತಾ ಇದೆ ಉಡುಪಿ ಜಿಲ್ಲೆಗೆ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ। ಇದು ಒಂದು ಸುಯಿಸೈಡಲ್ ಹಬ್ ಅಂತ, ಎಷ್ಟು ಜನ ಸುಯಿಸೈಡ್ ಮಾಡಿಕೊಂಡ್ರು, ಎಷ್ಟು ಜನ ಖಿನ್ನತೆಗೊಳಗಾದರು, ಇದನ್ನು ನಾವು ನೋಡ್ತಾನೇ ಇದ್ದೇವೆ। ಯಾಕೆ ಈ ಥರ ಆಗ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ? ಬುದ್ಧಿವಂತರ ಜಿಲ್ಲೆ, ಎಲ್ಲದರಲ್ಲೂ ನಂಬರ್ 1 ಆಗಿರುವಂಥ ಜಿಲ್ಲೆ ಇಂಥ ಒಂದು ಕಳಂಕವನ್ನು ಕಟ್ಟಿಕೊಳ್ಬೇಕಾ? ದೈಜಿವರ್ಲ್ಡ್ ವಾಹಿನಿ ಈ ಕುರಿತಾಗಿ ಒಂದು ಕಾಳಜಿಯ ಜೊತೆಗೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದೆ। ಜನರ ಮಾನಸಿಕ ಆರೋಗ್ಯವನ್ನು ಚೆನ್ನಾಗಿ ಮಾಡಬೇಕು, ಸುಧಾರಿಸಬೇಕು, ಒಳ್ಳೆಯ ರೀತಿಯಲ್ಲಿ ನಾವು ಸಮಾಜವನ್ನು ಕಟ್ಟಬೇಕು ಅನ್ನುವಂಥ ಆಶಯದೊಂದಿಗೆ ಪರಿವರ್ತನಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದೆ। ಈ ಕಾರ್ಯಕ್ರಮದಲ್ಲಿ ತಜ್ಞ ವೈದ್ಯರು ನಮ್ಮ ಜೊತೆಗೆ ಅನೇಕ ವಿಚಾರಧಾರೆಗಳನ್ನು ಹಂಚಿಕೊಳ್ತಾ ಇದ್ದಾರೆ। ಇವತ್ತಿನ ಕಾರ್ಯಕ್ರಮದಲ್ಲಿ ಖಿನ್ನತೆ ಮತ್ತು ಆತ್ಮಹತ್ಯೆ ಈ ಒಂದು ಟಾಪಿಕನ್ನು ಇಟ್ಕೊಂಡು ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ। ನಮ್ಮ ಜೊತೆಗೆ ಡಾಕ್ಟರ್ ಪ್ರಕಾಶ್ ತೋಳಾರ್ ಅವರಿದ್ದಾರೆ, ಕುಂದಾಪುರದವರು। ಕುಂದಾಪುರದ ಶ್ರೀಮಾತಾ ಹಾಸ್ಪಿಟಲ್ನಲ್ಲಿ ಅವರು ಮನೋವೈದ್ಯರು ಮತ್ತು ಪಾರ್ಟ್ನರ್। ಅದೇ ರೀತಿ ಕೋಟದಲ್ಲಿ ಪರಿವರ್ತನಾ ರಿಹ್ಯಾಬಿಲಿಟೇಷನ್ ಸೆಂಟರ್ ಅನ್ನು ಮೆಡಿಕಲ್ ಡೈರೆಕ್ಟರ್ ಆಗಿದ್ದುಕೊಂಡು ಕಳೆದ 7 ವರ್ಷಗಳಿಂದ ಮುನ್ನಡೆಸ್ತಾ ಇದ್ದಾರೆ। ಡಾಕ್ಟರ್ಗೆ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ। ನಮಸ್ತೆ 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 ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಬರಮಾಡಿಕೊಳ್ತಾ ಸರ್, ಬಹಳ ಚರ್ಚೆಯಲ್ಲಿರುವಂಥ ಮತ್ತು ಒಂದು ಹಂತಕ್ಕೆ ಉಡುಪಿ ಅಂತ ಹೇಳಿದ ಕೂಡಲೇ ಅದು ಒಂದು ಟೆಂಪಲ್ ಸಿಟಿ, ಉಡುಪಿ ಅಂತ ಹೇಳಿದ ಕೂಡಲೇ ಮೀನುಗಾರಿಕೆಯ ಕ್ಷೇತ್ರ, ಅಥವಾ ಉಡುಪಿ ಅಂತ ಹೇಳಿದ ಕೂಡಲೇ ಪ್ರವಾಸಿ ತಾಣ ಅನ್ನೋದ್ರ ಜೊತೆಗೇ ಉಡುಪಿ ಅಂದರೆ ಸುಯಿಸೈಡಲ್ ಹಬ್ ಅನ್ನುವಂಥ ಒಂದು ಒಂದು ಕಳಂಕ ಅಂಟಿಕೊಳ್ತಾ ಇದೆ। ಈ ಖಂಡಿತವಾಗಿ ಈ ಥರ ನಮ್ಮ ಜಿಲ್ಲೆಗಳು ಆಗಬಾರದು ಅನ್ನುವಂಥ ಆಶಯ ನಮ್ಮದು। ಖಿನ್ನತೆ ಮತ್ತು ಆತ್ಮಹತ್ಯೆ ಅನ್ನುವಂಥ ಟಾಪಿಕ್ ಜೊತೆಗೆ ಇವತ್ತು ನಾವು ಪ್ರಾರಂಭಿಸ್ತಾ ಇದ್ದೇವೆ, ಡಿಪ್ರೆಷನ್ ಆ್ಯಂಡ್ ಸುಯಿಸೈಡಲ್ ಟೆಂಡೆನ್ಸಿ ಅಥವಾ ಸುಯಿಸೈಡ್ ಆಗಿರ್ಬೋದು ಸರ್। ಬಹಳಷ್ಟು ಜನ ಇವತ್ತು ಈ ಒಂದು ಸಮಸ್ಯೆಗೆ ಸಿಲುಕೊಳ್ತಾ ಇದ್ದಾರೆ। ನಾವು ಬದಲಾದಂಥ ಜೀವನ ಶೈಲಿ ಆಗಿರ್ಬೋದು, ನಾವು ಮಾಡ್ತಾ ಇರುವಂಥ ಕೆಲಸಗಳಾಗಿರ್ಬೋದು, ಅಥವಾ ಕೋವಿಡ್ ನಂತರದ ಬದಲಾವಣೆಗಳಾಗಿರ್ಬೋದು, ನಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿನ ಸೋಲಾಗಿರ್ಬೋದು, ನಷ್ಟಗಳಾಗಿರ್ಬೋದು, ಇದನ್ನೆಲ್ಲ ಒಂದು ಜನರಲ್ ಆಗಿ ನಾವು ನೋಡ್ತಾ ಇದ್ದೀವಿ. ಆದರೆ ಒಂದು ವೈದ್ಯರ ಅನುಭವದ ಮಾತುಗಳೇ ಬೇರೆ ಅಂತ ನಾನು ಭಾವಿಸ್ತಾ, ಖಿನ್ನತೆ ಅಂದರೆ ಏನು ಸರ್, ಅದನ್ನು ಡಿಫೈನ್ ಮಾಡೋದು ಅಂತಂದರೆ ಯಾವುದು ಖಿನ್ನತೆ? ಈಗ ದುಃಖ ಅಂತ ಎಲ್ರಿಗೂ ಆಗ್ತದೆ, ಮನಸ್ಸಿಗೆ ಬೇಸರ ಆಗುವಂಥದ್ದು. ಅದು ಕೆಲವೊಂದು ಇಂಥ ಸನ್ನಿವೇಶಗಳಿಗೆ, ಇಂಥ ಸಂದರ್ಭಕ್ಕೆ ಅಥವಾ ಕೆಲವು ಸಮಯಕ್ಕೆ ಸೀಮಿತವಾಗಿರ್ತದೆ, ಕೆಲವೊಂದು ಆ ಸನ್ನಿವೇಶಕ್ಕೆ ನಮ್ಗೆ ಅನಿಸಿರ್ಬೋದು. ಆದರೆ ಈ ಬೇಸರ ಅನ್ನುವಂಥದ್ದು ಕಂಟಿನ್ಯೂ ಆದಾಗ, ಅದು ಕಡಿಮೆ ಆಗದೆ ಇದ್ದಾಗ, ಒಂದು 2 ವಾರಕ್ಕಿಂತ ಜಾಸ್ತಿ ಹೆಚ್ಚಿನ ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಬೇಸರ ಕಡಿಮೆ ಆಗೋದೇ ಇಲ್ಲ, ಮನಸ್ಸಿನಲ್ಲಿ ನಿರಾಶಾದಾಯಕವಾದ ಒಂದು ಆಲೋಚನೆ ಇರುವಂಥದ್ದು, ಯಾವುದ್ರಲ್ಲೂ ಆಸಕ್ತಿ ಇಲ್ಲದೆ ಇರುವಂಥದ್ದು, ಸರಿಯಾಗಿ ನಿದ್ದೆ ಬಾರದಿರುವಂಥದ್ದು, ಸರಿಯಾಗಿ ಊಟ ಮಾಡಲಿಕ್ಕೆ ಮನಸ್ಸಿಲ್ಲದೆ ಇರುವಂಥದ್ದು, ಇನ್ನೊಬ್ಬರೊಟ್ಟಿಗೆ ಮಾತಾಡಲಿಕ್ಕೆ ಮನಸ್ಸಿಲ್ಲದೆ ಇರುವಂಥದ್ದು, ಯಾವುದೇ ಒಂದು ಆ್ಯಕ್ಟಿವಿಟೀಸ್ ನೀವು ಮುಂಚೆ ಎಂಜಾಯ್ ಮಾಡ್ತಿದ್ರಿ ಅದರ ಕಡೆ ಗಮನ ಅದು ಬೇಡ ಅಂತ ಅನಿಸುವಂಥದ್ದು, ಫ್ಯೂಚರ್ ಬಗ್ಗೆ ನಿಮಗೆ ಹೋಪ್ಸ್ ಇಲ್ಲದೆ ಇರುವಂಥದ್ದು, ಯಾಕೆ ಮಾಡಬೇಕು, ಬದುಕಿ ಏನು ಪ್ರಯೋಜನ, ನೀವು ಯೂಸ್ಲೆಸ್ ಅಂತ ನಿಮ್ಗೆ ಅನಿಸುವಂಥದ್ದು, ನಾನು ನಿಷ್ಪ್ರಯೋಜಕ, ನನ್ನ ಕೈಲೇನು ಆಗೋದಿಲ್ಲ ಅಂತ ಅನಿಸುವಂಥದ್ದು, ನನ್ನ ಬಗ್ಗೆ ನನಗೆ ತಪ್ಪಿತಸ್ಥ ಮನೋಭಾವನೆ ಬರುವಂಥದ್ದು, ನಾನು ಇದೆಲ್ಲ ಸಮಸ್ಯೆಗೆ ನಾನೇ ಕಾರಣ ಅಂತ ಅನಿಸುವಂಥದ್ದು, ಇದೆಲ್ಲದಕ್ಕಿಂತ ನಾನು ಸಾಯೋದು ಒಳ್ಳೆಯದು, ಆತ್ಮಹತ್ಯೆ ಆಲೋಚನೆಗಳು ಬರುವಂಥದ್ದು, ಇದೆಲ್ಲ ಈ ಡಿಪ್ರೆಷನಲ್ಲಿ ಅಥವಾ ಖಿನ್ನತೆಯಲ್ಲಿ ನಾವು ಕಾಣ್ತೇವೆ. ಯಾವಾಗ ಅದು ಮಿತಿ ಮೀರ್ತದೆ, ತುಂಬ ದಿನಗಳವರೆಗೆ ಮನಸ್ಸಿನ ದುಃಖದಿಂದ ಹೊರಬರಲಿಕ್ಕೆ ಆಗೋದಿಲ್ಲ, ಆವಾಗ ಈ ಖಿನ್ನತೆ ನಮಗೆ ಕಾಡ್ತಾ ಇದೆ ಅಂತ ಲೆಕ್ಕ. ಓಕೆ, ಈಗ ಹಾಗಾದರೆ ನೀವು ಹೇಳೋ ಪ್ರಕಾರ ಬೇಸರ ಇದ್ದೇ ಇರ್ತದೆ ಮನುಷ್ಯನಿಗೆ, ಪ್ರತಿಯೊಬ್ಬನಿಗೂ ಬೇಸರ ಆಗ್ತದೆ. ಹೇಗೆ ಬೇಸರ ಇರ್ತದೆ ಅದೇ ರೀತಿ ಮನಸ್ಸಲ್ಲಿ ಖುಷಿ ಕಾಮನ್ ಆಗಿರ್ತದೆ. ಅದು ಒಂದು 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 ಓವರ್ ಪೀರಿಯಡ್ ಆಫ್ ಟೈಮ್ ಅದು ಕಡಿಮೆ ಆಗಬೇಕು, ಕಡಿಮೆ ಆಗದೆ ಅದು ಕಂಟಿನ್ಯೂ ಆಗ್ತಾ ಇದೆ ಅಂತ ಆದರೆ ನಾವು ಎಲ್ಲೋ ಖಿನ್ನತೆಗೆ ತೆರೆದುಕೊಳ್ತಾ ಇದ್ದೇವೆ ಅನ್ನುವಂಥ ಒಂದು ಲಕ್ಷಣಗಳು ಅಂತ ಅಂದ್ಕೊಳ್ಬೇಕು. ಸೊ ನಮ್ಮ ಆಸ್ಪಾಸಲ್ಲಿ ಅಥವಾ ನಾವೇ ಆಗಿರ್ಬೋದು ಸ್ವತಃ 2 ವಾರಕ್ಕಿಂತಲೂ ಹೆಚ್ಚು ಒಂದೇ ವಿಚಾರ ಎಸ್ಪೆಷಲಿ ಹೆಚ್ಚಾಗಿ ಹಾಗೇನೇ ಇರುತ್ತೆ ಅಂತ ಭಾವಿಸ್ತಾರೆ. ಒಂದೇ ವಿಚಾರ ಮತ್ತೆ 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 ನಮ್ಮನ್ನ ಕಾಡ್ತಾ ಇರುವಂತದ್ದು ಅದು ಖಿನ್ನತೆಗೆ ದಾರಿ ಮಾಡಿಕೊಡುತ್ತದೆ ಅನ್ನುವಂಥದ್ದು. ಸರ್, ಖಿನ್ನತೆ ಅನ್ನುವಂಥದ್ದು ಪರ್ಟಿಕ್ಯುಲರ್ ಯಾವುದಾದ್ರೂ ಒಂದು ಏಜ್ ಗ್ರೂಪಿಗೆ ಕಾಡುವಂಥದ್ದು ಅಂತ ಉಂಟಾ? ಯಾರಿಗೆ ಕಾಡ್ತದೆ ಖಿನ್ನತೆ? ಖಿನ್ನತೆ ಎಲ್ಲ ವಯಸ್ಸಿನವರಿಗೂ ಕೂಡ ಕಾಡ್ಬೋದು. ಸಣ್ಣ ಮಕ್ಕಳಿಂದ ಹಿಡಿದು ನಮ್ಮ ಮುದಿ ವಯಸ್ಸಿನವರಿಗೂ ಕೂಡ ಖಿನ್ನತೆ ನಮ್ಮನ್ನು ಕಾಡ್ಬೋದು. ಎಲ್ರಿಗೂ ಎಲ್ರಿಗೂ ಕಾಡ್ಬೋದು. ಹಾಗಾದರೆ ಈಗ ಮಕ್ಕಳಿಗೆ ಯಾವ ರೀತಿ ಖಿನ್ನತೆ ಇರ್ತದೆ ಅಂದರೆ ನಮ್ಗೆ ಗೊತ್ತಿಲ್ಲ, ಮಕ್ಕಳ ಮನಸ್ಥಿತಿಯಲ್ಲಿ ಯಾವುದು ಖಿನ್ನತೆ, ಅವರ ಬೇಸರದ ಕಾರಣಗಳು ಏನೆಲ್ಲ ಇರ್ತದೆ? ಈಗ ಸಣ್ಣ ಮಕ್ಕಳಲ್ಲಿ ನೀವು ಖಿನ್ನತೆಯನ್ನು ಹೇಗೆ ಗುರುತಿಸ್ತೀರಿ ಅಂತ ಹೇಳಿದರೆ, ದೊಡ್ಡವರ ಹಾಗೆ ಅವರು ಇಮೋಷನ್ಸನ್ನು ಎಕ್ಸ್ಪ್ರೆಸ್ ಮಾಡೋದಿಲ್ಲ. ನನಗೆ ಬೇಸರ ಆಗಿದೆ, ಬೇಜಾರಾಗಿದೆ ಅನ್ನೋದನ್ನು ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಅವರಲ್ಲಿ ನೀವು ಹೆಚ್ಚಾಗಿ ಬಿಹೇವಿಯರಲ್ ಚೇಂಜಸ್ ನೋಡ್ತೀರಿ, ಅವರ ವರ್ತನೆಯಲ್ಲಿ ಬದಲಾವಣೆ. ಸರಿಯಾಗಿ ಊಟ ತಿಂಡಿ ಮಾಡೋದಿಲ್ಲ, ಸಿಟ್ಟು ಮಾಡ್ತಾರೆ, ಎಲ್ಲದರಲ್ಲೂ ಕೂಡ ಆಸಕ್ತಿ ಇರೋದಿಲ್ಲ. ಫ್ರೆಂಡ್ಸ್ ಒಟ್ಟಿಗೆ ಹೊರಗಡೆ ಹೋಗಿ ಆಟ ಆಡ್ತಿದ್ರು, ಮಿಂಗ್ಲಾಗ್ತಿದ್ರು, ಇತ್ತೀಚೆಗೆ ಮಿಂಗ್ಲಾಗ್ತಾ ಇಲ್ಲ. ಒಬ್ಬರೇ ಇರಲಿಕ್ಕೆ ಇಷ್ಟಪಡ್ತಾರೆ, ಯಾವಾಗಲೂ ಗ್ಲೋಮಿ ಇರ್ತಾರೆ, ಯಾರ ಹತ್ರ ಮಾತಾಡಲಿಕ್ಕೆ ಮನಸ್ಸಿರೋದಿಲ್ಲ. ಇದೆಲ್ಲ ನೀವು ಸಣ್ಣ ಮಕ್ಕಳಲ್ಲಿ ನೋಡ್ತೀರಿ. ಅವರಲ್ಲಿ ಇಮೋಷನ್ಸ್ ಎಕ್ಸ್ಪ್ರೆಸ್ ಮಾಡೋದಕ್ಕಿಂತ ಜಾಸ್ತಿ ಅವರ ಬಿಹೇವಿಯರಲ್ಲಿ ಬದಲಾವಣೆ ನೋಡ್ತೀರಿ. ಅದು ಓದಿನಲ್ಲಿ ಹಿಂದೆ ಬೀಳ್ತಾರೆ. ಅದೆಲ್ಲ ಖಿನ್ನತೆಯ ಒಂದು ಹಂತದ ಲಕ್ಷಣಗಳು ಅವರು ತೋರಿಸ್ತಾ ಇದ್ದಾರೆ ಮಕ್ಕಳಲ್ಲಿ. ನಿಮ್ಮ ಅನುಭವದ ಪ್ರಕಾರ ಯಾವ ಏಜ್ ಬಹಳ ಆರಂಭಿಕವಾಗಿ ನೀವು ನೋಡಿರುವಂಥದ್ದು, ಇಷ್ಟು ಸಣ್ಣ ಮಗು ಕೂಡ ಇಂಥದ್ದೊಂದು ಸಮಸ್ಯೆಗೆ ಒಳಗಾಗಿರುವಂಥದ್ದು ಅನ್ನೋದು ಒಂದು ಜನರಲ್ ಮಾನಸಿಕ ಸಮಸ್ಯೆ ಅಂತ ನೋಡ್ತಾ ಬಂದು? ಯಾವಾಗ ಮಕ್ಕಳಿಗೆ ಆಲೋಚನೆ ಮಾಡುವ ಸಾಮರ್ಥ್ಯ ಬರ್ತದೆ, ಈಗ ಒಂದು 5, 6, 7ನೇ ವರ್ಷದ ಅಷ್ಟು ಸಣ್ಣ ಪ್ರಾಯದ ಮಕ್ಕಳು ಬರ್ತಾರೆ. ಖಂಡಿತ ಎಷ್ಟೋ ಮಕ್ಕಳಲ್ಲಿ ನೀವು ನೋಡ್ತೀರಿ ಬಿಹೇವಿಯರ್ ಚೇಂಜಸ್. ತಂದೆ ಆಲ್ಕೋಹಾಲಿಕ್ ಇದ್ರೆ, ಮದ್ಯವ್ಯಸನಿದ್ರೆ, ಮನೆಗೆ ಬಂದು ತಾಯಿಗೆ ದಿನ ಟಾರ್ಚರ್ ಕೊಡ್ತಾ ಇದ್ರೆ, ಬೈತಾ ಇದ್ರೆ, ಹೊಡಿತಿದ್ರೆ, ಆ ಮಕ್ಕಳ ಮನಸ್ಸಿನಲ್ಲಿ ಆತಂಕ ಮೂಡ್ತದೆ. ಅದು ಮಕ್ಕಳನ್ನ ಕೆಲವೆಷ್ಟೋ ಸಲ ಡಿಪ್ರೆಷನ್ಗೆ ಇದು ಮಾಡ್ತದೆ. ಯಾಕಂದ್ರೆ ನನ್ನ ತಾಯಿಗೆ ಏನಾಗ್ತದೇನೋ, ತಂದೆ ತಾಯಿ ಮಧ್ಯೆ ಏನೋ ಘರ್ಷಣೆ ಆಗ್ತದೇನೋ, ನಾಳೆ ನನ್ನ ತಾಯಿ ಏನಾದರೂ ಕೆಟ್ಟದಾದರೆ ಏನು ಮಾಡೋದು, ಹೀಗೆ ಸಣ್ಣ ಮಕ್ಕಳಲ್ಲಿ ಕೂಡ ಈ ಖಿನ್ನತೆ ಬರ್ಬೋದು. ಶಾಲೆಯಲ್ಲಿ ಅಕಾಡೆಮಿಕ್ ಪರ್ಫಾರ್ಮೆನ್ಸಲ್ಲಿ ಕಷ್ಟ ಆದರೆ, ಓದೋದ್ರಲ್ಲಿ ಹಿಂದೆ ಬೀಳಲಿಕ್ಕೆ ಅದೇ ಕಾರಣ. ನನ್ನ ಕೈಯಲ್ಲಿ ಆಗೋದಿಲ್ಲ ಅಥವಾ ನಾನು ಸರಿಯಾಗಿ ಅರ್ಥ ಆಗ್ತಾ ಇಲ್ಲ, ಅರ್ಥ ಆಗದಿದ್ದನ್ನು ಇನ್ನೊಬ್ಬರ ಹತ್ರ ಹೇಳ್ಕೊಳ್ಲಿಕ್ಕೆ ಎಲ್ಲ ಮಕ್ಕಳಿಗೆ ಆಗೋದಿಲ್ಲ. ಸೊ ಅದರ ಬಗ್ಗೆ ಪ್ರಯತ್ನನೇ ಮಾಡೋದಿಲ್ಲ. ಸೊ ಈ ಥರ ಮಕ್ಕಳಲ್ಲಿ ಕಂಡ್ರೆ ಖಿನ್ನತೆ ಅನ್ನುವಂಥದ್ದನ್ನು ನಾವು ನೋಡಿದಾಗಲೇ ನಮಗೆ ಯುವ ಜನಾಂಗವನ್ನು ನಾವು ಇಮ್ಯಾಜಿನ್ ಮಾಡ್ಕೊಳ್ಬೋದು. ಯಾಕಂತ ಹೇಳಿದ್ರೆ ಇವತ್ತಿನ ಯುವ ಜನಾಂಗಕ್ಕೆ ಖಿನ್ನತೆ ಜಾಸ್ತಿ, ಅಥವಾ ಅವರು ಆ ಥರನೇ ಇರ್ತಾರೆ, ಆ ಲಕ್ಷಣಗಳೆಲ್ಲ ಹೆಚ್ಚು ಅವರಲ್ಲಿ ಕಾಣಿಸ್ಕೊಳ್ತದೆ. ಸಾಧಾರಣವಾಗಿ ಸರ್ವೇ ಯುವ ಜನ ಅಂತ ಹೇಳಿದಾಗ ಸಾಮಾನ್ಯವಾಗಿ ಯಾವುದು ಖಿನ್ನತೆ? ಇದು ನೀವು ಬಹಳ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ. ಇವತ್ತು ಸೆಕೆಂಡ್ ಲೀಡಿಂಗ್ ಕಾಸ್ ಆಫ್ ಡೆತ್, 2ನೇ ಅತಿ ದೊಡ್ಡ ಕಾರಣ ಯುವ ಜನಾಂಗ ಸಾಯ್ತಾ ಇರೋದು ಖಿನ್ನತೆಯಿಂದಾಗಿ, ಆತ್ಮಹತ್ಯೆ ಮಾಡ್ಕೊಳ್ತಿರೋದು. ಇದು ಬಹಳ ಒಂಥರ ನಿಮ್ಗೆ ಕೇಳಿದರೆ ಶಾಕ್ ಅನಿಸ್ತದೆ, ಅಷ್ಟು ಜನ ಈ ಸುಸೈಡ್ ಮಾಡಿಕೊಂಡು ಸಾಯ್ತಾ ಇದ್ದಾರ ಅಂತ ಹೇಳಿ. ಇದು ಇದು ನಿಮ್ಗೆ ಗೊತ್ತಾಗ್ತದೆ ಅದರ ಸಿವಿಯರಿಟಿ ಎಷ್ಟಿದೆ ಅಂತೇಳಿ ಹೇಳಿ. ಯುವ ಜನಾಂಗದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಹೆಚ್ಚಾಗಿ 3-5% ಮಂದಿ ಖಿನ್ನತೆಯಿಂದ ಬಳಲ್ತಾ ಇದ್ದಾರೆ. ಎಷ್ಟೋ ಸಲ ಅದು ಡಯಾಗ್ನೋಸ್ ಆಗೋದಿಲ್ಲ. ಅವನು ಯಾವಾಗಲೂ ಹಾಗಿರ್ತಾನೆ ಮರೆಯ, ಅವನು ಸ್ವಲ್ಪ ಹಾಗೆ ಅಂತ ಕೆಲವರು ಹಾಗೆ ಬಿಟ್ಟು ಬಿಡ್ತಾರೆ. ಮನೆಯವರು ಕೂಡ ಅದರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ. ಅದನ್ನು ಸರಿಯಾಗಿ ಗಮನಿಸದೇ ಇದ್ದರೆ ದೇ ಮೇ ಗೋಯಿಂಗ್ ಟು ಲೇಟರ್ ಸ್ಟೇಜಲ್ಲಿ ಸುಸೈಡ್ ಮಾಡಿಕೊಳ್ಳುವ ಟೆಂಡೆನ್ಸಿಗೆ ಹೋಗ್ಬೋದು. ಬೇರೆ ಬೇರೆ ಕಾರಣಗಳಿಂದ ಆಗ್ತದೆ. ಯುವ ಜನಾಂಗದಲ್ಲಿ ಖಿನ್ನತೆಯಿಂದ ಕೆಲವು ಸಲ ಮಾದಕ ವ್ಯಸನಕ್ಕೆ ಒಳಗಾಗ್ತಾರೆ, ಮಾದಕ ವ್ಯಸನದಿಂದಾಗಿ ಖಿನ್ನತೆಗೆ ಒಳಗಾಗ್ತಾರೆ. ಆಮೇಲೆ ಹೆಚ್ಚಾಗಿ ಇಮೋಷ್ನಲ್ ಪ್ರಾಬ್ಲಮ್ಸ್ ಆಗ್ತದೆ, ಹೆಚ್ಚಾಗಿ ಲವ್ ಫೇಲ್ಯೂರ್ ಆಗುವಂಥದ್ದು. ಅದರಲ್ಲಿ ಕೂಡ ಅವರು ತುಂಬ ಅದನ್ನು ಡೀಪಾಗಿ ತಗೊಳ್ತಾರೆ ಕೆಲವು ಸಲ. ಅಥವಾ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಇಲ್ಲದಿರುವಂಥದ್ದು, ಪರೀಕ್ಷೆಯಲ್ಲಿ ಫೇಲ್ ಆಗುವಂಥದ್ದು. ನೀವು ಎಷ್ಟೋ ಜನ ಕೇಳಿದ್ರಿ, ಜಸ್ಟ್ ರಿಸಲ್ಟ್ ಬರಬೇಕಿದ್ರೆ ಮುಂಚೆ ಹೆದರ್ಕೊಂಡೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ರಿಸಲ್ಟ್ ಬಂದ ಮೇಲೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸೊ ಆ ಕೋಪಿಂಗ್ ಮೆಕ್ಯಾನಿಸಮ್ ಇಲ್ಲ, ಕೋಪಿಂಗ್ ಸ್ಟ್ರಾಟಜಿ ಇರೋದಿಲ್ಲ ಅವ್ರ ಹತ್ರ. ಸೋಲನ್ನು ಕೂಡ ಎದುರಿಸಬೇಕು, ಹ್ಯಾಂಡಲ್ ಮಾಡಬೇಕು ಅನ್ನುವಂಥದ್ದನ್ನು ಆ ಯುವ ಜನಾಂಗದಲ್ಲಿ ನಾವು ಮೂಡಿಸಬೇಕು. ಅವರಿಗೂ ಕೂಡ ಅದರ ಬಗ್ಗೆ ಅರಿವನ್ನು ಮೂಡಿಸಬೇಕು. ಹಾಗೆ ಅವರ ಪೋಷಕರಿಗೂ ಕೂಡ ಅದು ಗೊತ್ತಿರಬೇಕು. ಒಬ್ಬ ಮಗ ಫೇಲಾಗಿ ಬಂದ ಅಂತ ಹೇಳಿದ ಕೂಡಲೇ, ಅಥವಾ ಎಲ್ಲಿಯೋ ಅವನು ಸರಿಯಾಗಿ ಪರ್ಫಾರ್ಮೆನ್ಸ್ ಮಾಡಲಿಲ್ಲ ಅಂತ ಹೇಳಿದ ಕೂಡಲೇ ನೆಗೆಟಿವ್ ಆಗಿ ನಾವು ಮಕ್ಕಳಿಗೆ ಅದನ್ನು ಬೈಯೋದೋ ಅಥವಾ ಕೆಟ್ಟದಾಗಿ ಮಾತಾಡೋದನ್ನು ಮಾಡಬಾರ್ದು. ಸರಿ 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 ಅವರ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡೋ ರೀತಿಯಲ್ಲಿ ಮಾತಾಡಬೇಕು. ಓಕೆ, ಆಯಿತು, ನೆಕ್ಸ್ಟ್ ಟೈಮ್ ನೋಡೋಣ, ಇನ್ನೊಂದು ಸಲ ಮಾಡಬಹುದು ನೀನು, ನನ್ನ ಮೇಲೆ ನಿಂಗೆ ಧೈರ್ಯ ಇದೆ, ಆ ರೀತಿಯಲ್ಲಿ ಮಾತಾಡಿದರೆ ಖಂಡಿತ ಮಕ್ಕಳು ಮುಂದೆ ಅದನ್ನು ಸರಿಯಾಗಿ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಸಜ್ಜಾಗ್ತದೆ. ಸರಿ 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 ಈಗ ನಾವು ಮಿಡ್ ಏಜಿಗೆ ಹೋಗೋದಕ್ಕಿಂತ ಮುಂಚೆ ಈ ನೀವು ಹೇಳಿದರೆ ಒಂದು ಲವ್ ಫೇಲ್ಯೂರಿಂದಾಗಿ ಆಗುತ್ತೆ ಅನ್ನುವಂಥದ್ದು, ಎಷ್ಟೋ ಸರ್ತಿ ಮದುವೆಯ ನಂತರ ಕೆಲವರೆಲ್ಲ ಖಿನ್ನತೆಗೆ ಒಳಗಾಗುವಂಥದ್ದು, ಅವರ ರಿಲೇಷನ್ಶಿಪ್ನ ಸಮಸ್ಯೆಗಳು. ಸೊ ಕೆಲವೊಂದು ಸರ್ತಿ ಹೆಂಡತಿಗೂ ಬರ್ಬೋದು, ಕೆಲವೊಂದು ಸರ್ತಿ ಗಂಡನಿಗೂ ಬರ್ಬೋದು. ಸೊ ಇದರೆಲ್ಲ ಹೇಗೆ ಹೇಗೆ ಇರುತ್ತೆ ಈ ಖಿನ್ನತೆಗಳೆಲ್ಲ? ಸಿ ಕೆಲವು ಸಲ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ ಗಂಡನಿಗೆ ಹೆಂಡತಿಯಿಂದ, ಹೆಂಡತಿಗೆ ಗಂಡನಿಂದ, ನನ್ನ ಗಂಡ ಹೀಗೆ ಇರಬೇಕು, ಈ ರೀತಿ ನಾನು ನೋಡ್ಕೊಳ್ಬೇಕು ಅನ್ನುವಂಥ ಎಕ್ಸ್ಪೆಕ್ಟೇಷನ್ಸ್ ಇರ್ಬೋದು. ಅದು ಅವರ ಮನಸ್ಸಿಗೆ ಸರಿಯಾಗಿ ಇಲ್ಲದೇ ಇದ್ದರೆ, ಅಥವಾ ಅವಳು ಇಷ್ಟು ದಿನ ಗಂಡನ ಮನೆಯಲ್ಲಿ ಇದ್ದವಳು, ತಾಯಿ ಮನೆಯಲ್ಲಿ ಇದ್ದವಳು ಗಂಡನ ಮನೆಗೆ ಹೋಗ್ತಾ ಇದ್ದಾಳೆ, ಸೊ ಅಲ್ಲಿ ಅವಳಿಗೆ ಅದು ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಆಗದೆ ಇರ್ಬೋದು, ಅತ್ತೆ ಮಾವಂದರೊಟ್ಟಿಗೆ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಆಗದೆ ಇರ್ಬೋದು, ಅಥವಾ ಅಲ್ಲಿ ಆ ಮನೆಯ ಸಸೂತ್ರ ಏನು ಡೈಲಿ ರುಟೀನ್ಸ್ ಏನಿದೆ ಅದನ್ನು ಇವಳ ಕೈಯಲ್ಲಿ ಮಾಡಲಿಕ್ಕಾಗದೇ ಇರ್ಬೋದು. ಹೀಗಿದೆಲ್ಲ ನೂರಾರು ಸಮಸ್ಯೆಗಳಿರ್ಬೋದು. ಅವರ ದೈಹಿಕ ಸಮಸ್ಯೆಗಳು ಇದರ ಜೊತೆಗೆ ಏನಾದರೂ ಲಿಂಕ್ ಆಗುವಂಥದ್ದೆಲ್ಲ ಇರುತ್ತಾ? ಅಂದರೆ ಈಗ ಒಂದು ಅವರಿಗೆ ಪ್ರೆಗ್ನೆನ್ಸಿ ಕರೆಕ್ಟ್ ಆಗದೇ ಇರುವಂಥದ್ದು, ಅಥವಾ ಆ ಥರದ್ದೇನಾದರೂ ಅವರ ರಿಲೇಷನ್ಶಿಪ್ ಆಗಿರ್ಬೋದು, ಫಿಸಿಕಲ್ ಸೆಕ್ಶುವಲ್ ರಿಲೇಷನ್ಶಿಪ್ನ ಸಮಸ್ಯೆಗಳು, ಇದೆಲ್ಲ ಖಿನ್ನತೆಗೆ ದಾರಿ ಮಾಡಿಕೊಡ್ತದ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದಾಗ ಸರಿಯಾದ ರೀತಿಯಲ್ಲಿ ಮುಟ್ಟ ಆಗದೇ ಇದ್ದರೆ, ಆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುವಾಗ ಹೆಚ್ಚಾಗಿ ಹೆಂಗಸರಲ್ಲಿ ಈ ಡಿಪ್ರೆಷನ್ ಬರುವಂಥ ಸಾಧ್ಯತೆಗಳಿರ್ತದೆ. ಓಕೆ, ಅದೇ ರೀತಿ ಈವನ್ ಡೆಲಿವರಿ ಆದ ನಂತರ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಹೇಳ್ತೀವಿ, ಒಂದು 6 ತಿಂಗಳವರೆಗೆ ಆ ಡಿಪ್ರೆಷನ್ ಬರುವಂಥ ಸಾಧ್ಯತೆ ಕೆಲವು ಹೆಂಗಸರಲ್ಲಿ ಇರ್ತದೆ. ಆವಾಗ ಕೂಡ ಈ ಸುಸೈಡಲ್ ಟೆಂಡೆನ್ಸಿ, ವಿಪರೀತ ಹೆದರಿಕೆ ಆಗುವಂಥದ್ದು, ನನ್ನ ಮಗುವಿಗೆ ಏನಾಗ್ತದೇನೋ ಅಂತ ಕೆಲವರಿಗೆ ಅನಿಸುವಂಥದ್ದು, ಕೆಲವರಿಗೆ ಪೋಸ್ಟ್ ಪಾರ್ಟಮ್ ಸೈಕೋಸಿಸ್ ಅಂತ ಆಗ್ತದೆ. ಹೀಗೆ ಇದು ಹೆಚ್ಚಾಗಿ ಹೆಂಗಸರಲ್ಲಿ ಮುಖ್ಯವಾಗಿ ಕಾಣಬರೋದು ಹಾರ್ಮೋನಲ್ ಡಿಸ್ಟರ್ಬೆನ್ಸ್ ಇಂದ. ಮತ್ತು ಹೆಚ್ಚಿನ ಸಮಯದಲ್ಲಿ ಅದು ನೆಗ್ಲೆಕ್ಟ್ ಆಗ್ತದೆ. ಹೆಂಗಸರಿಗೆ ಏನಾದರೂ ತೊಂದರೆ ಬಂದರೆ, ಪರ್ಟಿಕ್ಯುಲರ್ ಡಿಪ್ರೆಷನ್ ಬಂದರೆ, ಹೆಚ್ಚಾಗಿ ಅದರ ಬಗ್ಗೆ ಟ್ರೀಟ್ಮೆಂಟ್ ಕೂಡ ತಗೊಳ್ಳಿಕ್ಕೆ ಹೋಗೋದೇ ತುಂಬ ಲೇಟರ್ ಸ್ಟೇಜಲ್ಲಿ. ಓಕೆ 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 ಇದನ್ನು ಹೊರತುಪಡಿಸಿ ಈಗ ನಾವು ನೇರವಾಗಿ ಸ್ವಲ್ಪ ಏಜ್ 60 ನಂತರ, 60ರ ನಂತರದವರೆಗೆ ಈ ವಯಸ್ಕರಿಗೆ ಖಿನ್ನತೆಗಳು ಕಾಡುವಂಥದ್ದು ಹೇಗೆ? ಯಾವ ಕಾರಣಗಳಿಂದ ಖಿನ್ನತೆ ಬರ್ತದೆ ಅನ್ನುವಂಥದ್ದು? ವಯಸ್ಕರಲ್ಲಿ ಒಮ್ಮೆ ಅವರು ರಿಟೈರ್ಮೆಂಟ್ ಆದ ನಂತರ ಫೈನಾನ್ಷಿಯಲ್ ಸಪೋರ್ಟ್ ಹೆಚ್ಚಾಗಿ ಕಡಿಮೆ ಇರ್ತದೆ. ಅವರೆಲ್ಲದಕ್ಕೂ ಮಕ್ಕಳ ಮೇಲೆ ಡಿಪೆಂಡ್ ಆಗಬೇಕಾಗಿರ್ತದೆ. ಮಕ್ಕಳು ಚೆನ್ನಾಗಿ ನೋಡ್ಕೊಳ್ಳೋದೇ ಇದ್ದರೆ, ಇವರ ಎಕ್ಸ್ಪೆಕ್ಟೇಷನ್ಗೆ ಸರಿಯಾಗಿ ಅದು ಇಲ್ಲದೇ ಇದ್ದರೆ, ಕೆಲವರು ಇಲ್ಟ್ರೀಟ್ ಮಾಡ್ತಾರೆ ಪೇರೆಂಟ್ಸನ್ನು. ಮುಂಚೆ ಅವರು ಎಷ್ಟು ಗೌರವಯುತವಾಗಿ ಬದುಕ್ತಿದ್ದಾರೆ, ಅದೇ ರೀತಿ ಅವರನ್ನು ನೋಡ್ಕೊಳ್ಳೋದಿಲ್ಲ. ಯಾಕಂತ ಹೇಳಿದರೆ ಹಣಕಾಸಿನ ಮೇಲೆ ಅವ್ರ ಮೇಲೆ ಡಿಪೆಂಡ್ ಆಗಲಿಕ್ಕಿಲ್ಲ ಯಂಗ್ಸ್ಟರ್ಸಿಗೆ. ಸೊ ಆವಾಗ ಅವರನ್ನು ಸರಿಯಾಗಿ ಟ್ರೀಟ್ ಮಾಡದೇ ಇದ್ದರೆ, ಯಾವುದೇ ವ್ಯಕ್ತಿಗಾಗಲಿ ಮುಂಚೆ ನಾನು ಹೇಗಿದ್ದೇನೆ, ಈಗ ನನ್ನ ಹೇಗೆ ನೋಡ್ಕೊಳ್ತಾರೆ ಅಂತ ತುಲನೆ ಮಾಡಿ ನೋಡಿದಾಗ, ನನ್ನನ್ನು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಅನ್ನುವಾಗ ಮನಸ್ಸಿಗೆ ಬೇಸರ ಆಗಿ ಆಗುತ್ತೆ. ಸೊ ದೇ ಮೇ ಗೋ ಇನ್ ಟು ಡಿಪ್ರೆಷನ್. ಆಮೇಲೆ ಹೆಚ್ಚಾಗಿ ವಯಸ್ಕರಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಅವರ ಸ್ಪೌಸ್, ಗಂಡನೋ ಹೆಂಡತಿಯೋ ತೀರಿ ಹೋಗುವಂಥದ್ದು. ಎಷ್ಟೋ ವರ್ಷದಿಂದ ಒಟ್ಟಿಗೆ ಇದ್ದವರು ಅವರು ತೀರಿ ಹೋದಾಗ ಅದು ಡಿಪ್ರೆಷನ್ ಉಂಟು ಮಾಡಿಯೇ ಮಾಡ್ತದೆ, ಬೇಜಾರಾಗ್ತದೆ. ಅಥವಾ ಸಮಾನ ವಯಸ್ಕ ಫ್ರೆಂಡ್ಸ್, ಅವರ ಸಹೋದ್ಯೋಗಿಗಳು ಅಥವಾ ಫ್ರೆಂಡ್ಸ್ ಏನಾದರೂ ಇಷ್ಟು ವರ್ಷದಿಂದ ಒಟ್ಟಿಗೆ ಯಾರಿದ್ರು ಅವರಿಗೆ ಏನಾದರೂ ಆದರೆ, ತೀರಿ ಹೋದರೆ, ಅಥವಾ ಇವರಿಗೆ ಕೆಲವು ಫಿಸಿಕಲ್ ಪ್ರಾಬ್ಲಮ್ಸ್ ಆಗ್ಬೋದು. ಡಯಾಬಿಟೀಸ್, ಹೈಪರ್ ಟೆನ್ಷನ್, ಅಥವಾ ಬೇರೆ ಬೇರೆ ಕ್ಯಾನ್ಸರ್ ಇಂತಹ ಒಂದು ಮಾರಕ ಕಾಯಿಲೆಗಳು ಬಂದಾಗ ಅದನ್ನು ಎದುರಿಸಲಿಕ್ಕೆ ಸಾಧ್ಯ ಆಗದೆ ಇರುವಂಥದ್ದು. ನ್ಯೂರಲಾಜಿಕಲ್ ಪ್ರಾಬ್ಲಮ್ಸ್, ಪಾರ್ಕಿನ್ಸನ್ಸ್ ಇಂಥದ್ದೆಲ್ಲ ಬರ್ಬೋದು. ಸೊ ಇದೆಲ್ಲ ನಮ್ಮನ್ನು ಖಿನ್ನತೆಗೆ ದೂರ, ಹೆಲ್ತ್ ಇಶ್ಯೂಸ್ ಖಂಡಿತವಾಗಿ ಮ್ಯಾಟ್ರ್ ಆಗೇ ಆಗ್ತದೆ. ಯಾಕಂದರೆ ನಾವು ಕೆಲವೊಂದನ್ನು ನೋಡ್ತೇವೆ, ಅವರಿಗೆ ಅದನ್ನು ಅದರ ಓವರ್ಕಮ್ ಮಾಡಲಿಕ್ಕೆ ಆಗದೆ ಸೂಸೈಡ್ ಮಾಡ್ಕೊಳ್ಳುವಂಥದ್ದು, ಅಂಥದ್ದೆಲ್ಲ ನೋಡ್ತೇವೆ. ಈ ಎಲ್ಲ ಕ್ಯಾಟಗರಿಯನ್ನು ಡಿಸ್ಕಸ್ ಮಾಡುವಾಗ ಖಂಡಿತವಾಗಿ ಮಿಡ್ ಏಜ್ ಅಂತ ಬಂದೇ ಬರುತ್ತೆ. ಮಿಡ್ ಏಜ್ ಅಂತ ಹೇಳಿದಾಗ ನಾವು ನಾರ್ಮಲಿ ಜವಾಬ್ದಾರಿಗಳು ಅಂತ ಹೇಳ್ತೇವೆ. ಈ ಜವಾಬ್ದಾರಿಗಳು ಕೂಡ ಎಷ್ಟೋ ಸರ್ತಿ ಖಿನ್ನತೆಗಳನ್ನು ತಂದೊಡ್ಬೋದಲ್ವ? ಹೌದು. ಹೇಗೆ? ಕೆಲಸದ ಮೇಲೆ, ಕೆಲಸದಲ್ಲಿರುವ ಒತ್ತಡ, ಮನೆಯಲ್ಲಿ ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟಿನ ಮೀಟ್ ಮಾಡಲಿಕ್ಕೆ ಆಗದೆ ಇರುವಂಥದ್ದು, ನಾನು ಎಣಿಸಿದಾಗೆ ನಡೆಯದೇ ಇರುವಂಥದ್ದು, ನನಗೆ ಪ್ರಮೋಷನ್ ಸಿಗ್ತದೆ ಅಥವಾ ನನ್ನ ಇನ್ಕಮ್ ಜಾಸ್ತಿ ನನ್ನ ಮನಸ್ಸಲ್ಲಿ ಇರ್ತದೆ, ಬಟ್ ಅದಕ್ಕೆ ಸರಿಯಾಗಿ ಆಗದೇ ಇರುವಂಥದ್ದು, ಮಕ್ಕಳ ಎಜುಕೇಷನ್ನಲ್ಲಿ ಪ್ರಾಬ್ಲಮ್ಸ್ ಆಗುವಂಥದ್ದು, ನಮ್ಮ ಎಕ್ಸ್ಪೆಕ್ಟೇಷನ್ ಸರಿಯಾಗಿ ಮಕ್ಕಳು ಓದದೇ ಇರುವಂಥದ್ದು, ಅವರು ಫೇಲ್ಯೂರ್ಸ್ ಆಗುವಂಥದ್ದು, ಇಂಥದ್ದು ನೂರಾರು ವಿಷಯಗಳು ಈ ಮಿಡ್ ಏಜಲ್ಲಿ ಇರ್ತದಲ್ಲ. ಆಮೇಲೆ ಮಕ್ಕಳನ್ನು ಒಂದು ಒಂದು ದೊಡ್ಡ ಇನ್ಸ್ಟಿಟ್ಯೂಷನಿಗೋ, ಎಂಜಿನಿಯರಿಂಗ್, ಮೆಡಿಕಲಿಗೆ ಹಾಕಲಿಕ್ಕೆ ಅಥವಾ ಹಾಕಲಿಕ್ಕೆ ನನಗೆ ಹಣ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಆಗದಿರುವಂತದ್ದು, ಸಾಲ ಮಾಡ್ಕೊಂಡಿರುವಂತದ್ದು, ಅದನ್ನ ತೀರಿಸಲಿಕ್ಕೆ ಕಷ್ಟ ಆಗುವಂತದ್ದು, ಇಂತದ್ದು ನೂರಾರು ಸಮಸ್ಯೆಗಳು. ಮದುವೆ, ಮಕ್ಕಳ ಮದುವೆ ಅನ್ನುವಂತದ್ದು ಬಂದಾಗ ಖರ್ಚುಗಳನ್ನು ಮೀಟ್ ಮಾಡದೆ ಸೊ ಇಂತದೆಲ್ಲ ಖಂಡಿತವಾಗಿ ಬಂದೇ ಬರ್ತದೆ. ಸೊ ಖಿನ್ನತೆಯ ಜನರಲ್ ಸಿಂಪ್ಟಮ್ಸ್ ಏನೆಲ್ಲ ಇರುತ್ತೆ ಸರ್? ಅಂದರೆ ಓಕೆ, ಈ ಪಾಯಿಂಟ್ಗಳಿಂದಾಗಿ ಇವನು ಖಂಡಿತವಾಗಿ ಖಿನ್ನತೆ ಇದೆ ಸಾಮಾನ್ಯವಾಗಿ. ಕೋರ್ ಸಿಂಪ್ಟಮ್ ಏನಂತ ಹೇಳಿದ್ರೆ ಮುಖ್ಯವಾಗಿ ಮನಸ್ಸಿನಲ್ಲಿ ಬೇಸರ ಇರುವಂಥದ್ದು. ಆ ಬೇಸರದಿಂದ ಹೊರಬರಲಿಕ್ಕೆ ನನ್ನ ಕೈಯಲ್ಲಿ ಆಗದೇ ಇರುವಂಥದ್ದು. ಯಾವುದೇ ಒಂದು ವಿಷಯವನ್ನು ಬೇರೆ ಅದನ್ನು ಹೊರಗಿಟ್ಟು ಇನ್ನೊಂದು ಕಡೆ ನಂಗೆ ಆಲೋಚನೆ ಮಾಡಲಿಕ್ಕೆ ಆಗದೇ ಇರುವಂಥದ್ದು. ಮನಸ್ಸಿನಲ್ಲಿ ಖುಷಿ ಪಡಲಿಕ್ಕೆ ಆಗೋದಿಲ್ಲ. ಮುಂಚೆ ನಾನು ಒಂದು ಮೂವಿ ನೋಡ್ತಿದ್ದೆ ಅಥವಾ ಏನೋ ಒಂದು ಟಿ ವಿ ನೋಡ್ತಿದ್ದೆ, ಏನೋ ಒಂದು ಸೀರಿಯಲ್ ನೋಡ್ತಿದ್ದೆ, ಅದೆಲ್ಲ ಮನಸ್ಸಿಗೆ ಖುಷಿ ಕೊಡ್ತಿತ್ತು. ಈಗ ನನಗದು ಖುಷಿ ಕೊಡೋದಿಲ್ಲ. ಖುಷಿ ಕೊಡುವಂಥ ಆ್ಯಕ್ಟಿವಿಟೀಸ್ ಮಾಡೋದೇ ಬೇಡ ಅಂತ ಅನ್ನಿಸ್ತದೆ. ಯಾವುದೇ ಕ್ರೀಡೆ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಅದು ಬೇಡ ಅಂತ ಅನ್ನಿಸ್ತದೆ. ಯಾರೊಟ್ಟಿಗೆ ಮಾತಾಡೋದು ಬೇಡ, ಹೊರಗಿನ ಪ್ರಪಂಚದೊಟ್ಟಿಗೆ ಸಂಬಂಧವೇ ಬೇಡ. ನಿದ್ದೆ ಸರಿಯಾಗಿ ಬರೋದಿಲ್ಲ, ಊಟ ಸರಿಯಾಗಿ ಸೇರೋದಿಲ್ಲ. ಆಮೇಲೆ ನಾನಾಗಿ ಹೇಳಿದಾಗೆ ಈ ಆತ್ಮಹತ್ಯೆ ಆಲೋಚನೆಗಳು ಬರುವಂಥದ್ದು. ಇದೆಲ್ಲ ಖಿನ್ನತೆಯ ಮುಖ್ಯವಾದ ಚಿಹ್ನೆಗಳು. ಯಾವ ಹೊತ್ತಲ್ಲಿ ನಾನು ಡಾಕ್ಟ್ರನ್ನು ಕನ್ಸಲ್ಟ್ ಆಗಬೇಕು ಖಿನ್ನತೆಯ ಸಮಯ ಬಂದಾಗ? ಯಾವಾಗ ನನಗೆ ಅನ್ನಿಸ್ತದೆ ನನಗೇನೋ ತೊಂದರೆ ಆಗ್ತಾಯಿದೆ, ನನ್ನ ಕೆಲಸದಲ್ಲಿ ತೊಂದರೆ ಆಗ್ತಾಯಿದೆ, ನನಗೆ ಮುಂಚಿನಾಗಿ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ, ಏಕಾಗ್ರತೆ ಬರ್ತಾ ಇಲ್ಲ, ನಿದ್ರೆ ಸರಿಯಾಗಿ ಬರ್ತಾ ಇಲ್ಲ, ಕೆಟ್ಟ ಸ್ವಪ್ನಗಳು ಬೀಳ್ತದೆ, ನನಗೆ ಅನ್ನಿಸ್ತಾ ಇದೆ ನನಗೆ ನನ್ನ ಕೈಯಲ್ಲಿ ಏನು ಮಾಡಲಿಕ್ಕಾಗೋದಿಲ್ಲ, ಹೀಗೆ ಹೋದರೆ ಏನು ಮಾಡೋದು, ನಾನು ಫೇಲ್ಯೂರ್ ಆಗ್ತೀನಿ, ಇದಕ್ಕಿಂತ ನಾನು ಆತ್ಮಹತ್ಯೆ ಮಾಡಿಕೊಳ್ಳೋದು ಒಳ್ಳೆಯದೇನೋ, ಆತ್ಮಹತ್ಯೆ ಒಂದು ಪರಿಹಾರ ಇರ್ಬೋದೇನೋ, ಓಕೆ, ಇಂಥದ್ದೆಲ್ಲ ಆಲೋಚನೆಗಳು ಬಂದಾಗ. ಆಮೇಲೆ ರಿಲೇಷನ್ಶಿಪ್ಸಲ್ಲಿ ಕೂಡ ಪ್ರಾಬ್ಲಮ್ ಆಗುವಂಥದ್ದು. ಒಬ್ಬ ಮನುಷ್ಯನಿಗೆ ಖಿನ್ನತೆ ಇದ್ದರೆ ಸಾಮಾನ್ಯವಾಗಿ ಅವ್ರ ಮನೆಯಲ್ಲಿ ಒಂದೇ ಡಲ್ ಇರ್ತಾರೆ, ಮನೆಯವ್ರ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡಲಿಕ್ಕಾಗೋದಿಲ್ಲ, ಅಥವಾ ಮನೆಯವ್ರ ಮೇಲೆ ವಿಪರೀತ ಸಿಟ್ಟು ಮಾಡ್ತಾರೆ ಸಣ್ಣ ಸಣ್ಣ ವಿಷಯಕ್ಕೂ. ಮುಂಚೆ ಆ ರೀತಿ ಬಿಹೇವ್ ಮಾಡೋದಿಲ್ಲ ಇತ್ತು. ಸೊ ಇದೆಲ್ಲ ಅವರಿಗೂ ಅನಿಸ್ಬೋದು, ಮನೆಯವರಿಗೂ ಅನಿಸ್ಬೋದು ಕೆಲವು ಸಲ. ಆವಾಗ ಅವರು ಡಾಕ್ಟರ್ನ ಕನ್ಸಲ್ಟ್ ಆಗ್ತಾರೆ. ಡಾಕ್ಟರ್, ಈಗ ಖಿನ್ನತೆ ಬಂದಾಗ ಮನುಷ್ಯನಿಗೆ ಈ ಖಿನ್ನತೆಯ ಸಮಯ ಅದು ಎಷ್ಟು ಸಮಯ? ಇದು ತುಂಬ ದೀರ್ಘಾವಧಿವರೆಗೆ ಹೋಗಬಹುದಾ ಅಥವಾ ಬೇಗ ಅದರಿಂದ ಓವರ್ಕಮ್ ಮಾಡಲಿಕ್ಕೆ ಆಗಬಹುದಾ ಅನ್ನುವಂಥದ್ದು? ಇದು ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ರೀತಿ ಇರ್ತದೆ. ಅವರ ಮೈಂಡ್, ಅವರ ಬ್ರೈನಲ್ಲಿ ಅದು ಯಾವ ರೀತಿ ಇಫೆಕ್ಟ್ ಆಗ್ತದೆ, ಆ ನ್ಯೂರೋಕೆಮಿಕಲ್ ಚೇಂಜಸ್ ಯಾವ ರೀತಿ ಇರ್ತದೆ ಅಂತ. ಕೆಲವರಿಗೆ ಒಂದು ಎಪಿಸೋಡ್ ಬರ್ತದೆ, ಒಂದು 6 ತಿಂಗಳಿಂದ 1 ವರ್ಷದಲ್ಲಿ ಗುಣ ಆಗ್ಬೋದು, ಮತ್ತೆ ಬಾರದೇ ಇರ್ಬೋದು. ಸರಿ, ಮತ್ತೆ ಕೆಲವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಚಿಕಿತ್ಸೆ ತಗೊಂಡು ಗುಣ ಆದ ನಂತರ ಮತ್ತೆ ರಿಪೀಟೆಡ್ಲಿ ಪುನಃ ಬರುವಂಥದ್ದಿದೆ. ರಿಕರೆಂಟ್ ಡಿಪ್ರೆಸಿವ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಹೀಗೆ ಮತ್ತೆ ಮತ್ತೆ ಬರುವ ಸಾಧ್ಯತೆಯೂ ಇದೆ, ಬೇಗ ಗುಣ ಆಗಿ ಮತ್ತೆ ಬಾರದಿರುವ ಸಾಧ್ಯತೆಯೂ ಇರ್ತದೆ. ಆ ಮತ್ತೆ ಮತ್ತೆ ಬರುವ ಸಾಧ್ಯತೆ ಇರುವಾಗ ದೀರ್ಘಕಾಲೀನವಾಗಿ ಇದು ಚಿಕಿತ್ಸೆನ ಮಾಡಬೇಕಾಗ್ತದೆ. ಅಂದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಚಿಕಿತ್ಸೆ ನೆಗ್ಲೆಕ್ಟ್ ಆಗ್ತಾ ಹೋದರೆ ಸಮಸ್ಯೆ ಜಾಸ್ತಿ ಆಗುವ ಸಾಧ್ಯತೆ ಜಾಸ್ತಿ. ಸ್ಪೆಷಲಿ ಮತ್ತೆ ಮತ್ತೆ ತಿರುಗಿ ಬರುವಂಥ ಸಮಯದಲ್ಲಿ ಸ್ವಲ್ಪ ದೀರ್ಘಕಾಲಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೆಯದು. ಸೊ 2 ರೀತಿಯಲ್ಲೂ ಆಗ್ಬೋದು. ಒಂದು ಬೇಗ ಮುಗಿಬೋದು, 1 ವರ್ಷದಲ್ಲಿ ಮತ್ತೆ ಗುಣಮುಖ ಆಗಿ ಮತ್ತೆ ಅದು ಯಾವತ್ತಿಗೂ ರಿಪೀಟ್ ಆಗದೇ ಇರುವಂಥ ಸಾಧ್ಯತೆಗಳು ಇರ್ಬೋದು, ಮತ್ತು ಒಂದು ವೇಳೆ ಬಂದರೂ ಅಂಥದ್ದು ಬರಬಹುದು ಅಂತ ಡಾಕ್ಟರ್ ಹೇಳ್ತಾರೆ. ಸೊ ವೀಕ್ಷಕರೇ, ಖಿನ್ನತೆ ಮತ್ತು ಆತ್ಮಹತ್ಯೆ, ಖಿನ್ನತೆಯ ಮುಂದುವರೆದಂಥ ಭಾಗ ಆ್ಯಕ್ಚುಲಿ ಆತ್ಮಹತ್ಯೆ ಅನ್ನುವಂಥದ್ದು. ಖಂಡಿತವಾಗಿ ಇವತ್ತು ನಾವು ಅದನ್ನು ಒಂದು ಸಣ್ಣ ವಿಷಯ ಅಥವಾ ಒಂದು ಕ್ಷುಲ್ಲಕ ವಿಷಯ ಅಂತ ತೆಗೆದುಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ನಾವಂತೂ ಇಲ್ಲ. ಹಾಗಾಗಿ ಈ ಖಿನ್ನತೆಯನ್ನು ನಾವು ಒಂದು ಸ್ವಲ್ಪ ದೀರ್ಘವಾಗಿ ಏನು ಅನ್ನುವಂಥ ಬಗ್ಗೆ ತಿಳ್ಕೊಳ್ಳಿಕ್ಕೆ ಯಾವ್ಯಾವ ಕೆಟಗರಿಯಲ್ಲಿ ಯಾವ್ಯಾವ ರೀತಿಯ ಸಮಸ್ಯೆಗಳು ಇರುತ್ತೆ ಅನ್ನುವಂಥದ್ದನ್ನು ಕೂಡ ಡಾಕ್ಟರ್ ನಮಗೆ ವಿಸ್ತಾರವಾಗಿ ತಿಳಿಸಿದ್ದಾರೆ. ಇತ್ತೀಚಿನ ಒಂದು ವರದಿ ಹೇಳಿತ್ತು, ಬರೀ ಉಡುಪಿ ಒಂದು ಜಿಲ್ಲೆಯಲ್ಲೇ ಕಳೆದ 5 ತಿಂಗಳಲ್ಲಿ 281 ಆತ್ಮಹತ್ಯೆಯ ಕೇಸುಗಳು ದಾಖಲಾಗಿದೆ ಅನ್ನುವಂಥದ್ದು. ಉಡುಪಿಯಿಂದ ಹೊರಗಡೆಯಿಂದ ಬಂದವರಲ್ಲ, ಉಡುಪಿಯಲ್ಲಿರುವವರೇ ಇಷ್ಟು ಒಂದು ದಾಖಲೆಗಳ ಆಗಿದೆ ಅನ್ನುವಂಥದ್ದು ಖಂಡಿತವಾಗಿ ಒಳ್ಳೆಯ ಬೆಳವಣಿಗೆ ಅಂತೂ ಅಲ್ಲವೇ ಅಲ್ಲ. ಈ ನಡುವೆ ಖಿನ್ನತೆ ಯಾಕೆ ಬರುತ್ತೆ, ಹೇಗಿರುತ್ತೆ, ಅದರ ಮುಂದುವರಿದ ಭಾಗವಾಗಿ ಆತ್ಮಹತ್ಯೆ ಏನಿರುತ್ತೆ, ಇದರ ಕುರಿತಾಗಿ ನಾವು ಮಾತಾಡ್ತಾ ಇದ್ದೇವೆ. ಖಿನ್ನತೆ ಕುರಿತಾಗಿ ಬಹಳಷ್ಟು ವಿಚಾರಗಳನ್ನು ಬ್ರೇಕ್ಗಿಂತ ಮುಂಚೆ ಡಾಕ್ಟರ್ ನಮಗೆ ತಿಳಿಸ್ಕೊಟ್ರು. ಡಾಕ್ಟರ್, ಈಗ ಖಿನ್ನತೆಗೆ ಒಳಗಾದವರೆಲ್ಲರೂ ಕೂಡ ಸೂಸೈಡ್ ಮಾಡ್ಕೊಳ್ತಾರಾ? ಹೇಗೆ? ಎಲ್ಲರೂ, ಯಾರಿಗೆಲ್ಲ ಡಿಪ್ರೆಷನ್ ಇದೆಯಾ ಅವ್ರಿಗೆಲ್ರಿಗೂ ಸೂಸೈಡಲ್ ಟೆಂಡೆನ್ಸಿ ಬಂದೇ ಬರುತ್ತಾ ಅನ್ನುವಂಥದ್ದು? ಇಲ್ಲ, ಅದು ಡಿಪೆಂಡ್ಸ್ ಆನ್ ದಿ ಸಿವಿಯರಿಟಿ ಆಫ್ ದಿ ಇಲ್ನೆಸ್, ಎಷ್ಟು ತೀವ್ರತೆ ಇದೆ ಅನ್ನೋದ್ರ ಮೇಲೆ. ಹೆಚ್ಚಾಗಿ ಅಂಕಿಅಂಶಗಳ ಪ್ರಕಾರ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಡಿಪ್ರೆಷನ್ ಇಂದ ಬಳಲ್ತಿರೋರಲ್ಲಿ ಶೇಕಡ 10ರಷ್ಟು ಮಂದಿ ಅವರ ಒಮ್ಮೆ ಅಂದ್ರೆ ಈ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾರೆ, ಆತ್ಮಹತ್ಯೆ ಕಂಪ್ಲೀಟ್ ಮಾಡ್ತಾರೆ ಅಂತ ಹೇಳ್ತಾರೆ ಅಂಕಿಅಂಶಗಳ ಪ್ರಕಾರ. ಖಿನ್ನತೆ ಯಾವಾಗ ತುಂಬ ಸೀವಿಯರ್ ಆಗ್ತದೆ, ಯಾವಾಗ ಆತ್ಮಹತ್ಯೆಯ ಬಗ್ಗೆ ನನ್ನ ಆಲೋಚನೆ ಮನಸ್ಸಿನಲ್ಲಿ ಏನಿರ್ತದೆ ಅಂತ ಹೇಳಿದರೆ ನನ್ನ ಈ ಸಮಸ್ಯೆಗೆ ಏನು ಪರಿಹಾರ ಇದೆ ಅದಕ್ಕೆ ನಾನು ಸಾಯೋದೊಂದೇ ಪರಿಹಾರ ಅಂತ ಬರ್ತದೆ. ಸರಿ, ಬೇರೆ ದಾರಿ ತೋರೋದಿಲ್ಲ, ನನ್ನ ಲೈಫನ್ನು ಎಂಡ್ ಮಾಡೋದು ಮಾತ್ರ ಪರಿಹಾರ ಅಂತ ಅನ್ನಿಸ್ತದೆ. ಆವಾಗ ಅವರು ಆತ್ಮಹತ್ಯೆಗೆ ಪ್ರಯತ್ನ ಪಡ್ತಾರೆ. ಅದನ್ನು ಇದನ್ನು ನಾವು ಬ್ರೇಕ್ ಮಾಡಬೇಕು, ಆವಾಗ ನಾವು ಅವ್ರನ್ನ ಉಳಿಸ್ಲಿಕ್ಕೆ ಆಗ್ತದೆ ಅನ್ನುವಂಥದ್ದು. ಸಾಧಾರಣವಾಗಿ ಖಿನ್ನತೆ ಮತ್ತು ಆತ್ಮಹತ್ಯೆ, ವಿಶೇಷವಾಗಿ ಆತ್ಮಹತ್ಯೆ ಒಂದನ್ನೇ ತೆಗೆದುಕೊಂಡ್ರೆ ತುಂಬ ತಪ್ಪು ಕಲ್ಪನೆಗಳು ಸಮಾಜದಲ್ಲಿ ಇದೆ, ಜನರಲ್ಲೂ ಇದೆ. ಕೆಲವೊಂದು ಮಿತ್ಸ್ ಅಂತ ನಾವು ಹೇಳುತ್ತೇವೆ, ನಮ್ಗೆ ಗೊತ್ತಾಗೋದಿಲ್ಲ. ಓಕೆ, ಈ ಥರ ಇದು ನಾವು ಯಾರೋ ಒಂದು ಹೇಳಿದ್ದನ್ನು ನಾವು ನಂಬಿಬಿಡ್ತೇವೆ. ಓಕೆ, ಇವರು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ, ಇಂತಿಂಥವ್ರಿಗೆ ಈ ಥರದ ಸಮಸ್ಯೆಗಳು ಬರಲ್ಲ, ಅಥವಾ ತುಂಬ ಇದೆ, ತುಂಬ ಬೇರೆ ಬೇರೆ ವಿಚಾರಗಳಿದೆ. ನಾರ್ಮಲಿ ನೀವು ಗಮನಿಸಿದ ಹಾಗೆ ಜನ ಎಲ್ಲಿ ಎಲ್ಲ ತಪ್ಪು ನಂಬಿಕೆಗಳನ್ನು ಇಟ್ಕೊಳ್ತಾರೆ ಆತ್ಮಹತ್ಯೆ ವಿಚಾರದಲ್ಲಿ? ಒಂದು ಏನಂತ ಹೇಳಿದರೆ, ಈ ಕೆಲವರು ಯಾವಾಗಲೂ ಹೇಳ್ತಾ ಇರ್ತಾರೆ, ನೀವು ನೋಡಿರ್ತೀರಿ, ಆತ್ಮಹತ್ಯೆ ನಾನು ಮಾಡ್ಕೊಳ್ತೀನಿ, ನಾನು ಸಾಯ್ತೀನಿ, ನಂಗೆ ಬದುಕಲಿಕ್ಕೆ ಇಷ್ಟ ಇಲ್ಲ. ಆದರೆ ಅದರ ಬಗ್ಗೆ ಒಂದು ತಪ್ಪು ಕಲ್ಪನೆ ಏನಂತ ಹೇಳಿದರೆ, ಯಾವಾಗಲೂ ಹೇಳ್ತಿರೋ ಅವರು ಸುಮ್ಮನೆ ನಮ್ಮನ್ನು ಹೆದರಿಸಲಿಕ್ಕೆ ಹೇಳ್ತಾರೆ. ಸರಿ, ಅವರಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂಥವ್ರು ಮಾಡ್ಕೊಳ್ಳೋದಿಲ್ಲ ಅನ್ನುವಂಥ ತಪ್ಪು ಕಲ್ಪನೆ ಇದೆ, ಅದು ಸುಳ್ಳು. ಯಾರು ರಿಪೀಟೆಡ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾರೆ ಅವರು ಒಂದಲ್ಲ ಒಂದಿನ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋದು ಮತ್ತು ಅದನ್ನು ಕಂಪ್ಲೀಟ್ ಮಾಡುವಂಥ ಸಾಧ್ಯತೆ ತುಂಬ ಜಾಸ್ತಿ. ಸೊ ಸಾಧ್ಯತೆಗಳು ಉಂಟು. ಇನ್ನೊಂದು, ಹೆಚ್ಚಾಗಿ ಒಮ್ಮೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟವರು ಅವರಿಗದು ಅದರ ಸೀರಿಯಸ್ನೆಸ್ ಗೊತ್ತಿದೆ, ಪುನಃ ಅವರು ಮಾಡ್ಕೊಳ್ಳೋದಿಲ್ಲ ಅನ್ನುವಂಥದ್ದೊಂದು ತಪ್ಪು ಕಲ್ಪನೆ ಇದೆ, ಇದು ಕೂಡ ಸುಳ್ಳು. ಒಮ್ಮೆ ಯಾರ್ಯಾರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ ಅವರು ಪುನಃ ಆತ್ಮಹತ್ಯೆಗೆ ಪ್ರಯತ್ನ ಪಡುವ ಸಾಧ್ಯತೆ ಇನ್ನೂ ಜಾಸ್ತಿ. ಓಕೆ, ಸುಸೈಡ್ ಕಂಪ್ಲೀಟ್ ಮಾಡುವಂಥ ಸಾಧ್ಯತೆ ತುಂಬ ಜಾಸ್ತಿ. ಇದು ಕೂಡ ಅಂಕಿಅಂಶಗಳಿಂದ ಕೂಡ ತಿಳಿದು ಬಂದಿದೆ, ಆ ರೀತಿ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಅನ್ನುವಂಥದ್ದು. ಓಕೆ, ಸೊ ಇದು ಎರಡು ನೀವು ಹೇಳಿದ್ರಿ, ಒಂದು ಯಾವಾಗಲೂ ಹೇಳ್ತಾ ಇರುವವರು ಸಾಧ್ಯತೆಗಳು ಇರುತ್ತೆ, ಎರಡನೇದು ಅಟೆಂಪ್ಟ್ ಮಾಡಿದವರು ಅವರು ಕೂಡ ಆತ್ಮಹತ್ಯೆ ಮತ್ತೆ ಪ್ರಯತ್ನ ಮಾಡಬಹುದು ಅನ್ನುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಈ ಥರದ ನಂಬಿಕೆಗಳೆಲ್ಲ ಇದೆ. ಹಾಂ, ಇನ್ನೊಂದೇನಂತ ಹೇಳಿದರೆ, ಕೆಲವೊಂದು ಕೆಟಗರಿಯವರು ಮಾಡ್ಕೊಳ್ಳೋದಿಲ್ಲ ಅನ್ನುವಂಥದ್ದು, ಯುವ ಜನಾಂಗ ಮಾಡ್ಕೊಳ್ಳೋದಿಲ್ಲ. ಸರಿ, ಯುವ ಜನಾಂಗದಲ್ಲಿ ಈಗ ಸೆಕೆಂಡ್ ಲೀಡಿಂಗ್ ಕಾಸ್ ಆಫ್ ಡೆತ್ ಇಸ್ ಸೂಸೈಡ್. ಓಕೆ, ಇಲ್ಲಿ ಕೂಡ ಆ ರೀತಿ ಇದು ಜಾಸ್ತಿ, ಮಕ್ಕಳಿಗೆ ಗೊತ್ತಾಗೋದಿಲ್ಲ ಅನ್ನುವಂಥದ್ದು. ಇನ್ನೊಂದು, ಯಾವಾಗಲೂ ಡಿಪ್ರೆಷನ್ನೇ ಬರಬೇಕಂತ ಹೇಳಿ ಇಲ್ಲ, ಖಿನ್ನತೆಯಿಂದ ಇದ್ದವರು ಮಾತ್ರ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಹೇಳಿಲ್ಲ. ಕೆಲವೊಂದು ಸಿಚುವೇಶನಲ್ ಇಶ್ಯೂಸ್, ಸಡನ್ ಆಗಿ ಏನೋ ಸ್ಟ್ರೆಸ್ ಆಗುವಂಥದ್ದು, ಸಿಚುವೇಶನಲ್ ಕ್ರೈಸಿಸ್ ಆಗುವಂಥದ್ದು, ಅಡ್ಜಸ್ಟ್ಮೆಂಟ್ ಇಶ್ಯೂಸ್ ಆಗುವಂಥದ್ದು, ಅಂಥವ್ರು ಕೂಡ ಆ ಮೂಮೆಂಟಲ್ಲಿ ಆತ್ಮಹತ್ಯೆ ಆಲೋಚನೆ ಮನಸ್ಸಿಗೆ ಬಂದು ಆತ್ಮಹತ್ಯೆ ಮಾಡಿಕೊಳ್ಳೋ ಸಾಧ್ಯತೆ ಕೂಡ ಇದ್ದೇ ಇರುತ್ತೆ. ಓಕೆ 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 ಈ ಇದೊಂದು ಸುಮ್ಮನೆ ಇನ್ ದ ಸೆನ್ಸ್, ಈ ಪ್ರಶ್ನೆ ನನಗೆ ಯಾಕೋ ಮಂಡೆ ಹೊಳಿತಾಯಿತು, ಅದಕ್ಕೆ ನಾನು ಹೇಳ್ತಾ ಇದ್ದೇನೆ. ಒಂದು, ಈ ಸಾವಿನ ಭಯ ಅನ್ನುವಂಥದ್ದು ಮನುಷ್ಯನಿಗೆ ಸರ್ವೇಸಾಧಾರಣವಾಗಿ ಇರುತ್ತೆ. ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಹೊರಟವನಿಗೆ ಆ ಭಯ ಬರೋದಿಲ್ವಾ, ಸಾವಿನ ಭಯ? ಆ ಭಯ ಅನ್ನೋದು ಎಲ್ರಿಗೂ ಇರ್ತದೆ. ಹಾಂ, ಆದರೆ ಅದನ್ನು ಮೀರಿ ನಾನು ಸಾಯಬೇಕು, ನನ್ನ ಸಮಸ್ಯೆಗೆ ಪರಿಹಾರ ಏನು? ಓಕೆ, ನನ್ನ ಸಮಸ್ಯೆಗೆ ಪರಿಹಾರ ನನ್ನ ಜೀವನವನ್ನು ಎಂಡ್ ಮಾಡುವಂಥದ್ದು, ಅದೊಂದೇ ಪರಿಹಾರ ಅಂತ ನನ್ನ ಅದಕ್ಕೂ ಹೆಚ್ಚಿನ ಮೀರಿ. ಓಕೆ, ಮೀರಿನಾಗಿ. ಓಕೆ 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 ಇನ್ನೊಂದು, ನೀವು ನೋಡಿದ್ದೀರಿ, ಹೆಚ್ಚಾಗಿ ಈ ಸುಸೈಡ್ ಮಾಡಿಕೊಳ್ಳೋರು, ಕೆಲವರು ಈ ಧೈರ್ಯ ಇಲ್ಲದೆ ಇರುವವರು ಮದ್ಯ ಸೇವನೆ ಮಾಡಿರ್ತಾರೆ. ಈ ಮದ್ಯ ಸೇವನೆ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದರೆ, ಅದು ಈ ಇನ್ನಿಬಿಷನ್ ಅನ್ನೋದನ್ನು ತೆಗೀತದೆ, ಈ ಹೆದರಿಕೆ ಅನ್ನೋದು ತೆಗೀತದೆ. ಓಕೆ, ಸೊ ಆತ್ಮಹತ್ಯೆ ಮಾಡ್ಕೊಳ್ಳೋರು ಹೆಚ್ಚಿನವರು ಧೈರ್ಯ ಬರಲಿಕ್ಕೋಸ್ಕರ ಕುಡಿದು ಆಮೇಲೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಓಕೆ ಓಕೆ ಕುಡಿದು ಏನಾದರೂ ತಗೊಳ್ಳುವಂಥದ್ದು, ಅಥವಾ ವಿಷವಸ್ತು ತಗೊಳ್ಳುವಂಥದ್ದು, ಹ್ಯಾಂಗ್ ಮಾಡ್ಕೊಳ್ಳುವಂಥದ್ದು, ಇಂಥದ್ದೆಲ್ಲ ಮಾಡ್ಕೊಡ್ತಾರೆ. ಅಂದರೆ ಇಲ್ಲಿ ಅವರು ಯಾವ ವಿಧಾನದಿಂದ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಅವರ ಡಿಪ್ರೆಷನ್ ಲೆವೆಲ್ ಮೇಲೆ ಏನಾದರೂ ಲಿಂಕ್ ಆಗಿರುತ್ತಾ? ಖಂಡಿತ. ಸಿವಿಯರ್ ಡಿಪ್ರೆಷನ್ ಇದ್ದಾಗ ಹೆಚ್ಚಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ಒಂದು ಮನಸ್ಸು ಬರ್ತದೆ. ಒಂದು, ಇನ್ನೊಂದು, ನಾನು ಸಾಯಲೇಬೇಕು ಅನ್ನುವ ಸಿವಿಯರಿಟಿ ಏನಿದೆ, ಈ ಸುಸೈಡಲ್ ಇಂಟೆನ್ಷನ್ ಏನಿದೆ, ಅದು ಕೂಡ ಕೌಂಟ್ ಆಗ್ತದೆ. ಈಗ ನೀವು ನೋಡ್ತೀರಿ, ಹೆಚ್ಚಾಗಿ ಮನೆಯವರು ಯಾರು ಇಲ್ಲದಿರುವಾಗ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾರೆ. ಸೊ ಅವರು ಖಚಿತಪಡಿಸ್ಕೊಳ್ತಾರೆ, ಯಾರು ಇರೋದಿಲ್ಲ ನಾನು ಆತ್ಮಹತ್ಯೆ ಮಾಡ್ಕೊಳ್ಳಿದ್ರೆ ಸಕ್ಸಸ್ ಆಗಬೇಕು. ಸೊ ಅಲ್ಲಿ ನಮ್ಮ ಪ್ರಜ್ಞೆಗಳೆಲ್ಲ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇರುತ್ತೆ ಆ ವಿಚಾರದಲ್ಲಿ. ಹೌದು ಹೌದು. ಇನ್ನೊಂದು, ಆತ್ಮಹತ್ಯೆಗೆ ಮುಂಚೆ ಪ್ರಿಪ್ರೇಷನ್ ಮಾಡ್ಕೊಳ್ಳುವಂಥದ್ದು, ನನ್ನ ಆಸ್ತಿ ಮತ್ತು ಇದನ್ನೆಲ್ಲ ಯಾರ್ಯಾರಿಗೆ ಹೋಗಬೇಕು ಅಂತ ವಿಲ್ ಮಾಡ್ಕೊಳ್ಳೋದು, ಅಥವಾ ಯಾವುದಾದ್ರೂ ಎನ್ ಜಿ ಒಗಳಿಗೆ ನನ್ನ ಆಸ್ತಿಯನ್ನು ದಾನ ಮಾಡುವಂಥದ್ದು, ಇದೆಲ್ಲ ಇನಿಷಿಯಲ್ ಪ್ರಿಪ್ರೇಷನ್ ಮಾಡ್ಕೊಳ್ಳುವಂಥದ್ದು, ಸುಸೈಡ್ ನೋಟ್ ಬರೆದಿರುವಂಥದ್ದು, ಇದೆಲ್ಲ ಅಂದರೆ ಆ ಸಿವಿಯರಿಟಿನ ತೋರಿಸ್ತದೆ. ಓಕೆ 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 ಓಕೆ. ಆಮೇಲೆ ಗನ್ ಶಾಟ್ ಇಂಜುರಿ, ಮೇಲಿಂದ ಕೆಳಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು, ದೀಸ್ ಆರ್ ಆಲ್ ಸಿವಿಯರಿಟಿ. ಹಾಂ ಓಕೆ ಓಕೆ. ಅದೇ ಕೆಲವೊಂದು ಸರ್ತಿ ಕೀಟನಾಶಕಗಳು ಅಥವಾ ಹ್ಯಾಂಗ್ ಮಾಡ್ಕೊಳ್ಳುವಂಥದ್ದು ಬಾವಿಗೆ, ಅಥವಾ ಕೆಲವರಲ್ಲಿ ಬದುಕೊಳ್ಳುವ ಸಾಧ್ಯತೆನೇ ಇರೋದು. ಬಹಳ ಭೀಕರತೆ ಈ ರೈಲಿಗೆ ಅಂಥದ್ದಕ್ಕೆಲ್ಲ ತಲೆ ಕೊಡುವಂಥ ಅದು ಆತ್ಮಹತ್ಯೆ ಪ್ರಯತ್ನ. ಅಲ್ಲಿ ಇಂಟೆನ್ಷನಾಲಿಟಿ ಅಂದರೆ ಸಾಯಬೇಕು ಅನ್ನುವಂಥ ಒಂದು ಖಚಿತ ಮನಸ್ಸೇನಿದೆ ಅದು ತುಂಬ ಸ್ಟ್ರಾಂಗ್ ಇರ್ತದೆ. ಅಂಥ ಸಮಯದಲ್ಲಿ ಇದು ಕೂಡ ಒಂದು ಸ್ವಲ್ಪ ಜಾಸ್ತಿ ಹೆಚ್ಚು ಕ್ರೌರ್ಯ ಥರನೇ ಇರುತ್ತೆ ಆತ್ಮಹತ್ಯೆ ಸ್ವರೂಪ. ಈಗ ಆತ್ಮಹತ್ಯೆಯನ್ನು ತಡಿಬೇಕು, ಯಾವುದೇ ಕಾರಣ ಹೇಗಾದರೂ ಮಾಡಿ. ಒಂದೊಂದು ಜೀವ ಕೂಡ ಅಮೂಲ್ಯವಾಗಿರುತ್ತದೆ ನಮ್ಮ ಮಟ್ಟಿನಲ್ಲಿ, ಯಾರದೇ ಜೀವ ಆಗಿಲ್ಲ ಆ ಜೀವ ಅಮೂಲ್ಯವಾಗಿರುತ್ತದೆ. ಸೊ ಇದನ್ನು ತಡೆಯುವಂಥ ನಿಟ್ಟಿನಲ್ಲಿ ನಮ್ಮ ಜವಾಬ್ದಾರಿಗಳು ಏನು ಆ್ಯಸ್ ಎ ಸೊಸೈಟಿ? ಅದಕ್ಕೆ ಮುಂಚೆ ನಾನು ನಿಮಗೆ ಈ ಆತ್ಮಹತ್ಯೆಯನ್ನು ನಾವು ಹೇಗೆ ಆಸ್ ಎ ಪರ್ಸನ್ ನಾವು ಹೇಗೆ ತಡಿಬಹುದು ವೈಯಕ್ತಿಕ ನೆಲೆಗಟ್ಟಿನಲ್ಲಿ. ನನಗೆ ಈ ಥರ ಸಮಸ್ಯೆ ಈಗ ನಿಮ್ಮ ನನಗೆ ಇರ್ಬೋದು, ಅಥವಾ ನಮ್ಮ ಅಕ್ಕಪಕ್ಕ ನಮ್ಮ ಫ್ರೆಂಡ್ ಇರ್ಬೋದು, ನಮ್ಮ ರಿಲೇಟಿವ್ಸ್ ಇರ್ಬೋದು, ಸೊಸೈಟಿಯಲ್ಲಿ ಯಾರೇ ಇರ್ಬೋದು, ನೀವು ಅವರನ್ನು ಮೀಟ್ ಆಗ್ತೀರಿ. ಒಬ್ಬ ವ್ಯಕ್ತಿ, ಈಗ ವಿಜ್ಞಾನಿಗಳು ಕಂಡುಕೊಂಡ ಒಂದು ಸಂಶೋಧನೆ ಪ್ರಕಾರ ಈ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಒಬ್ಬ ವ್ಯಕ್ತಿ 2 ವಾರದಿಂದ ಹೇಳಿರ್ತಾನಂತೆ ಅವನಿಗೆ ಫ್ರೆಂಡ್ಸೋ ಅಥವಾ ಅವನೊಟ್ಟಿಗಿರುವವರು ಅಥವಾ ಅವನು ವೈದ್ಯರ ಹತ್ರ ಹೋದಾಗ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿರ್ತಾನಂತೆ 30%, 130% ಮಂದಿ 2 ವಾರದಿಂದ ಎಕ್ಸ್ಪ್ರೆಸ್ ಮಾಡಿರ್ತಾರಂತೆ, ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಮನಸ್ಸು ಮಾಡಿದ್ದೀನಿ, ಮಾಡ್ಕೊಳ್ತೀನಿ ಅಂತ. ಸರಿ ಸರಿ. 1 ವಾರದ ಹಿಂದೆ 60% ಮಂದಿ ಎಕ್ಸ್ಪ್ರೆಸ್ ಮಾಡಿರ್ತಾರೆ, 1 ವಾರದಿಂದ ಅವರ ಕ್ಲೋಸ್ ಸರ್ಕಲಲ್ಲಿ ಎಕ್ಸ್ಪ್ರೆಸ್ ಮಾಡಿರ್ತಾರೆ. ದಿಸ್ ಇಸ್ ಎ ಸೈನ್. ಇದನ್ನು ನಾವು ಗುರುತಿಸಬೇಕು. ಇದನ್ನು ನಾವು ಕೆಲವರು ಏನು ಮಾಡ್ತಾರೆ, ಹೇಳ್ತಾ ಇರ್ತಾರೆ ಅಂತ ಹೇಳಿರ್ತಾರೆ, ಆಮೇಲೆ ಅದರ ಬಗ್ಗೆ ಗಮನ ಕೊಡೋದಿಲ್ಲ. ಈ ಸಮಯದಲ್ಲಿ ನೀವು ಆ ವ್ಯಕ್ತಿಯೊಟ್ಟಿಗೆ ಮಾತಾಡಿದರೆ ನಿನ್ನ ಸಮಸ್ಯೆಗೆ ಪರಿಹಾರ ಉಂಟು, ನಾವಿದ್ದೇವೆ, ಖಂಡಿತ ಅದಕ್ಕೆ ಪರಿಹಾರ ಹುಡುಕುವ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟರೆ, ಅವನೊಟ್ಟಿಗೆ ಆತ್ಮೀಯವಾಗಿ ಮಾತಾಡಿದರೆ, ಕೆಲವರು ಏನು ಮಾಡ್ತಾರೆ, ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅಂದ್ಕೊಂಡ್ರೆ ಅವನಿಗೆ ಒಂಥರ ದೂಷಣೆ ಮಾಡಿಬಿಡ್ತಾರೆ. ನಿನಗೇನು ಕಡಿಮೆ ಇದೆ, ಕರೆಕ್ಟ್, ನಿನಗೇನು ಇದಿದೆ, ಅಷ್ಟು ಜವಾಬ್ದಾರಿ ಇಲ್ವಾ ನಿನಗೆ, ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು, ನಾವೆಲ್ಲ ಇಲ್ವಾ, ನಮ್ಮನ್ನು ನೋಡು, ನಾವೇಗಿದ್ದೇವೆ. ಹಾಗೆ ಆ ರೀತಿ ಮಾಡಬಾರ್ದು. ಅದ್ರ ಬದಲು ನಾವಿದ್ದೇವೆ ನಿನ್ನೊಟ್ಟಿಗೆ, ನಿನಗೆ ಸಹಾಯ ಹಸ್ತ ಚಾಚ್ತೇವೆ, ಸಮಸ್ಯೆಗೆ ಪರಿಹಾರ ಉಂಟು ಅಂತ ಒಂದು ಭರವಸೆ ಕೊಟ್ಟರೆ ಆವಾಗ ಆ ವ್ಯಕ್ತಿಯನ್ನು ಅದರಿಂದ ತಪ್ಪಿಸಲಿಕ್ಕೆ. ಇದು ಇಂಡಿವಿಜುವಲ್ ಮಾಡುವಂಥದ್ದು. ಆ್ಯಸ್ ಎ ಸೊಸೈಟಿ ನೀವೀಗ ಹೇಳಿದಾಗೆ ಹೆಚ್ಚಾಗಿ ಏನಾಗ್ತದೆ ಅಂತ ಹೇಳಿದರೆ, ಆ್ಯಸ್ ಎ ಈಗ ಫ್ಯಾಮಿಲಿ ಮೆಂಬರ್ಸ್ ನಮ್ಮ ಮಕ್ಕಳಲ್ಲಿ ಏನಾದರೂ ಅವರ ವರ್ತನೆಯಲ್ಲಿ ಬದಲಾವಣೆ ಆದರೆ, ತುಂಬ ಆ್ಯಕ್ಟಿವ್ ಇದ್ದ ಮಕ್ಕಳು ಸಡನ್ಲಿ ಡಲ್ ಆದರು, ಅವರ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಕಡಿಮೆ ಆಗ್ತಾ ಬಂತು, ಮುಂಚೆಗಿಂತ ಡಲ್ ಆಗಿದ್ದಾರೆ, ಯಾರ ಹತ್ರ ಮಾತಾಡೋದಿಲ್ಲ, ಸೈಲೆಂಟ್ ಆಗಿದ್ದಾರೆ, ಯಾವಾಗಲೂ ಒಂಟಿಯಾಗಿರ್ಲಿಕ್ಕೆ ಇಷ್ಟಪಡ್ತಾರೆ ಅಂದ್ಕೂಡಲೇ ಏನೋ ಒಂದು ಸಮಸ್ಯೆಯಿಂದ ಅವರು ಬಳಲ್ತಾ ಇದ್ದಾರೆ ಅಂತ ನೋಡಿಕೊಂಡು ಆ ಸಮಯದಲ್ಲಿ ನಮ್ಮ ಸಹಾಯಹಸ್ತ ಚಾಚಬೇಕು, ಏನಾಯಿತು ಅಂತ ಕೂತು ಮಾತಾಡಬೇಕು. ಎಷ್ಟೋ ತಂದೆ ತಾಯಂದ್ರಿಗೆ ಸಮಯವೇ ಇರೋದಿಲ್ಲ, ಬೇಕಾದರೆ ಮನೇಲಿರೋ ನಾಯಿಯನ್ನು ವಾಕಿಂಗ್ ಕರ್ಕೊಂಡು ಹೋಗ್ತಾರೆ, ಸಮಯ ಇರ್ತದೆ, ಮಕ್ಕಳೊಟ್ಟಿಗೆ ಮಾತಾಡ್ಲಿಕ್ಕೆ ಸಮಯ ಇರೋದಿಲ್ಲ. ಅದಕ್ಕೆ ಕೆಲವೊಂದು ಹೋಮ್ ರೂಲ್ಸ್ ಮಾಡಬೇಕು, ಮನೆಯಲ್ಲಿ ಒಟ್ಟಿಗೆ ಕೂತು ಊಟ ಮಾಡುವಂಥದ್ದು, ಒಂದಿಷ್ಟು ಸಮಯವನ್ನು ಫ್ಯಾಮಿಲಿಗೋಸ್ಕರ ಮೀಸಲಿಡುವಂಥದ್ದು, ಫ್ಯಾಮಿಲಿಯೊಟ್ಟಿಗೆ ಕೆಲವೊಂದು ಔಟಿಂಗ್ ಮಾಡುವಂಥದ್ದು, ಇದೆಲ್ಲ ಏನಾಗ್ತದೆ ಆ ಪರ್ಸನಲ್ ರ್ಯಾಪೋ ಡೆವಲಪ್ ಆಗ್ತದೆ. ಮಕ್ಕಳು ನಮ್ಮೊಟ್ಟಿಗೆ ಹೇಳಿಕೊಳ್ಳುವ ಹಾಗೆ ನಾವಿರಬೇಕು. ಏನೇ ಒಂದು ಕ್ಲೋಸ್ ವಿಷಯಗಳಿದ್ದರೂ ಕೂಡ ನಮ್ಮ ಹತ್ರ ಅವ್ರು ಹಂಚ್ಕೊಳ್ಬೇಕು. ಆ ರೀತಿಯಲ್ಲಿ ಮಕ್ಕಳೊಟ್ಟಿಗೆ ನಾವು ಸಂಬಂಧವನ್ನು ಬೆಳೆಸ್ಕೊಳ್ಬೇಕು, ಆವಾಗ ಇದನ್ನು ತಡೆಗಟ್ಬೋದು. ಓಕೆ ಓಕೆ. ಇನ್ಸ್ಟಿಟ್ಯೂಷನ್ ಲೆವೆಲಲ್ಲಿ, ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಏನಂತ ಹೇಳಿದರೆ, ಎಲ್ಲ ಶಾಲೆಗಳಲ್ಲಿ, ಎಲ್ಲ ಕಾಲೇಜುಗಳಲ್ಲಿ ಕೌನ್ಸಿಲರ್ಸ್ ನೇಮಕ ಆಗಬೇಕು. ಮಕ್ಕಳಲ್ಲಿ ಏನಾದರೂ ಬದಲಾವಣೆ ಆಯಿತು, ಬಿಹೇವಿಯರಲ್ ಪ್ರಾಬ್ಲಮ್ಸ್ ಆಯಿತು, ಓಕೆ, ಬಹುಶಃ ಇದರ ಬಗ್ಗೆ ಸರ್ಕಾರಿ ಆದೇಶ ಕೂಡ ಇದೆ ಅಂತ. ಖಂಡಿತ ಇದೆ ಇದೆ. ಇತ್ತೀಚಿನ ದಿನಗಳಲ್ಲಿ ಅದರ ಬಗ್ಗೆ ತುಂಬ ಅವೇರ್ನೆಸ್ ಆಗ್ತಾ ಇದೆ. ವಿದೇಶಗಳಲ್ಲೆಲ್ಲ, ಮುಂದುವರಿದ ದೇಶಗಳಲ್ಲಿ ಆಲ್ರೆಡಿ ಇದಕ್ಕೆಲ್ಲ ವ್ಯವಸ್ಥೆಗಳಿದ್ದಾವೆ. ನಮ್ಮಲ್ಲಿ ಕೂಡ ಈ ಕೌನ್ಸಿಲರ್ಸ್ ನೇಮಕ ಮಾಡ್ತಾ ಇದ್ದಾರೆ. ಆವಾಗ ಏನಾಗ್ತದೆ ಮಕ್ಕಳಲ್ಲಿ ಕೆಲವು ಸಲ ಏನಾಗ್ತದೆ ಅಂತ ಹೇಳಿದ್ರೆ ಹೋಗಲಿಕ್ಕೆ ಹೆಜಿಟೇಷನ್ ಇರ್ತದೆ, ಹೇಳ್ಕೊಳ್ಳಿಕ್ಕೆ ಹೆಜಿಟೇಷನ್ ಇರ್ತದೆ. ಸೊ ಅಧ್ಯಾಪಕರು ಅದನ್ನು ಗಮನಿಸಬೇಕು. ಅವರು ಇನಿಷಿಯಲಿ ಅವರ ಹತ್ರ ಮಾತಾಡಿ ನೋಡೋಣ, ಇದಕ್ಕೆ ನಾನು ಕೌನ್ಸಿಲರ್ ಕರ್ಕೊಂಡು ಹೋಗ್ತೇನೆ ಪರಿಹಾರ ಹುಡುಕು ಅಂತ ಐಡೆಂಟಿಫೈ ಮಾಡಿ ಕೌನ್ಸಿಲರ್ ಹತ್ರ ಕರ್ಕೊಂಡು ಹೋದರೆ ಅದರಲ್ಲಿ ತುಂಬ ಇಂತಹ ವಿಷಯಗಳನ್ನ ನಾವು ತಡೆಗಟ್ಟಬಹುದು. ಎಷ್ಟೋ ಸಲ ಮಕ್ಕಳು ಮಾದಕ ವ್ಯಸನಿಗಳಾಗಿರೋದು ಗೊತ್ತೇ ಇರೋದಿಲ್ಲ, ಕೌನ್ಸಿಲರ್ ಹತ್ರ ಹೋದಾಗ ಬಾಯಿ ಬಿಡ್ತಾರೆ ಹೀಗೀಗ ಆಗ್ತಾ ಇದೆ, ಅಥವಾ ಶಾಲೆಯಲ್ಲಿ ಬುಲ್ಲಿ ಮಾಡುವಂಥದ್ದು, ಒಬ್ರಿಗೊಬ್ರು ತಮಾಷೆ ಮಾಡಿ ಕೀಟಲೆ ಮಾಡುವಂಥದ್ದು, ಇದರಿಂದ ಎಷ್ಟೋ ಮಕ್ಕಳು ಡಿಪ್ರೆಷನ್ಗೆ ಒಳಗಾಗ್ತಾರೆ. ಇಂಥದ್ದೆಲ್ಲ ವಿಷಯಗಳು ಗೊತ್ತಾಗೋದು ಕೌನ್ಸಿಲರ್ಸ್ ಹತ್ರ ಮಾತಾಡಿದ ನಂತರನೇ. ಆವಾಗ ಇನಿಷಿಯಲ್ ಪೀರಿಯಡಲ್ಲಿ ಅದನ್ನು ನಾವು ತಡೆಗಟ್ಟಬಹುದು, ಅವರಿಗೆ ಸಹಾಯವನ್ನು ಕೊಡ್ಬೋದು. ಓಕೆ 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 ಅಂದರೆ ತೀವ್ರ ಹಂತಕ್ಕೆ ಹೋಗೋದಕ್ಕಿಂತ ಮುಂಚೆನೇ ಈ ಸಣ್ಣ ಮಟ್ಟದಲ್ಲಿ ನಾವು ಕೆಲವೊಂದನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಬಹಳ ಒಳ್ಳೆಯದು ಅಂತ. ನೋಡ್ರೆ ಇಲ್ಲಿ ಮಾಧ್ಯಮಗಳಿಗೂ ಒಂದು ಜವಾಬ್ದಾರಿ ಇದೆ ಅಂತ ಹೇಳಿದರೆ, ಆತ್ಮಹತ್ಯೆ ಪ್ರಕರಣಗಳನ್ನು ಹೇಗೆ ವರದಿ ಮಾಡ್ತೇವೆ, ಅದರಲ್ಲಿ ವೈಭವೀಕರಣ ಮಾಡ್ತಾ ಇದ್ದೇವೋ ಅಥವಾ ಅದನ್ನು ತೀರಾ ಕಡೆಗಣನೆ ಮಾಡ್ತಾ ಇದ್ದೇವೋ, ಈ ಈ ಮಟ್ಟಿನಲ್ಲಿ ಮಾಧ್ಯಮಗಳ ಜವಾಬ್ದಾರಿ ಏನೆಲ್ಲ ಇರ್ತದೆ ಅಂತ? ಮಾಧ್ಯಮಗಳ ಜವಾಬ್ದಾರಿ ತುಂಬ ಇದೆ. ಯಾಕಂತ ಹೇಳಿದರೆ ಅವರು ವರದಿ ಮಾಡುವಾಗ ನೀವು ನೋಡ್ತಾ ಇರ್ತೀರಿ ಹೇಗೆ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನೋದನ್ನು ತುಂಬ ವೈಭವೀಕರಿಸ್ತಾರೆ. ನಿಜ, ಹ್ಯಾಂಗಿಂಗ್ ಮಾಡಿಕೊಂಡ್ರು ಅಥವಾ ಬೇರೆ ಬೇರೆ ವಿಧಾನಗಳಲ್ಲಿ ಯಾವ ರೀತಿ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಹೇಳುವಂಥದ್ದು ಮಾತ್ರ ಅಲ್ಲ, ಆ ಹ್ಯಾಂಗಿಂಗ್ ಮಾಡಿಕೊಂಡ ಫೋಟೋವನ್ನು ಹಾಕುವಂಥದ್ದು, ನಿಜ ಅದನ್ನು ಡಿಸ್ಪ್ಲೇ ಮಾಡುವಂಥದ್ದು, ಅದನ್ನು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ರಿಲೀಸ್ ಮಾಡುವಂಥದ್ದು, ಇದೆಲ್ಲ ತಪ್ಪು. ಇದೇನಾಗ್ತದೆ ಇನ್ನೊಂದು ವ್ಯಕ್ತಿಗೆ ನಾವು ಪ್ರೇರೇಪಿಸಿದಾಗೆ ಆಗ್ತದೆ. ಅದರ ಬದಲು ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿಯ ಫೋಟೋ ಹಾಕೋ ಬದಲು ಇಡೀ ಫ್ಯಾಮಿಲಿ ಫೋಟೋ ಹಾಕುವಂಥದ್ದು, ಅಥವಾ ಅವನು ಶಾಲೆಯಲ್ಲಿ ಗ್ರೂಪ್ ಫೋಟೋದಲ್ಲಿ ಅವನಿರುವಂಥ ಫೋಟೋ ಹಾಕ್ಬೋದು, ಆ ವ್ಯಕ್ತಿಯನ್ನು ತೋರಿಸಿ ಹಾಕಲೇಬೇಕಂತ ಇದ್ರೆ. ಆಮೇಲೆ ಆತ್ಮಹತ್ಯೆಯಿಂದ ಆಗುವಂತಹ ತೊಂದರೆಗಳೇನು, ಇನಿಷಿಯಲ್ ಚಿಹ್ನೆಗಳೇನು, ಯಾವಾಗ ನೀವು ಪ್ರೊಫೆಷನಲ್ ಹೆಲ್ಪ್ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹಾಕ್ಬೋದು ಅದರೊಟ್ಟಿಗೆ. ಹೀಗೆ ಇಂತಹ ಸಮಸ್ಯೆಗಳಿದ್ದಾಗ ಇಮಿಡಿಯೇಟ್ ನೀವು ವೈದ್ಯರನ್ನು ನೋಡಬೇಕು ಅಥವಾ ನಿಮ್ಮ ಹತ್ತಿರದವ್ರ ಹತ್ರ ಹೇಳ್ಕೊಳ್ಬೇಕು ಅನ್ನುವಂಥ ಮಾಹಿತಿಯನ್ನು ಹಾಕಬೇಕು. ಹೆಲ್ಪ್ಲೈನ್ ನಂಬರ್ಸನ್ನು ಹಾಕಬೇಕು, ಯಾವಾಗ ನೀವು ಇಮಿಡಿಯೇಟ್ ಕಾಲ್ ಮಾಡಬೇಕು, ಏನೆಲ್ಲ ಚಿಹ್ನೆಗಳಿರ್ತೇವೆ ಅನ್ನುವಂಥ ಮಾಹಿತಿಯನ್ನು ಹಾಕಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಅದು ಖಂಡಿತ ಮಾಧ್ಯಮಗಳ ಪಾತ್ರ ತುಂಬ ಇದೆ. ಓಕೆ ಓಕೆ, ಜವಾಬ್ದಾರಿ ಮಾಧ್ಯಮಗಳು ಒಂದು ಜವಾಬ್ದಾರಿ, ಸಾಮಾಜಿಕ ಜವಾಬ್ದಾರಿ ಏನಿದೆ ಅದನ್ನು ಖಂಡಿತವಾಗಿ ಮಾಧ್ಯಮಗಳು ನಿರ್ವಹಿಸಬೇಕು ಅನ್ನುವಂಥದ್ದು. ಸರ್, ಆಗ ನೀವು ಹೇಳ್ತಾ ಇರೋ ಹೊತ್ತಿಗೆ ಈ ಹೋಮ್ ರೂಲ್ಸ್ ಅಂತ ಒಂದು ಮಾತಾಡ್ತಾ ಹೇಳಿದರೆ, ಮನೆಯಲ್ಲಿ ಕೆಲವು ನಿಯಮಗಳನ್ನು ಮಾಡಿಕೊಳ್ಬೇಕು ಅಂತ. ಬಹುಶಃ ನಾನು ಎನಿಸ್ತೇನೆ ಹೇಗೆ ಪೇರೆಂಟ್ಸ್ ಮಕ್ಕಳ ಬಗ್ಗೆ ಕಾಳಜಿ ವಹಿಸಬೇಕು, ಅದೇ ರೀತಿ ವೃದ್ಧಾಪ್ಯದ ಪೇರೆಂಟ್ಸ್ಗಳಿರೋ ಹೊತ್ತಲ್ಲಿ ಮಕ್ಕಳು ಕೂಡ ಕೆಲವೊಂದು ಹೋಮ್ ರೂಲ್ಸನ್ನು ಮಾಡ್ಕೊಳ್ಬೇಕಂತ ಅಗತ್ಯತೆ ಇದೆ ಅಂತ. ಯಾಕಂತ ಹೇಳಿದ್ರೆ ಪೇರೆಂಟ್ಸಿಗೂ ಅವ್ರ ಮಕ್ಕಳು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಖಿನ್ನತೆಗೆ ಒಂದು ಕಾರಣ ಆಗ್ತದೆ ಅಂತ ನೀವು ಆಗ ಹೇಳಿದ್ರಿ. ಸೊ ಟೈಮ್ ಸ್ಪೆಂಡ್ ಮಾಡುವಂಥದ್ದು ವಿಶೇಷವಾಗಿ ಪ್ರಾಯಸ್ಥರ ಜೊತೆಗೆ ಅದು ಕೂಡ ಬಹಳ ಮುಖ್ಯ ಆಗುತ್ತಲ್ವ ಸರ್? ಖಂಡಿತ. ಈಗ ಅವರಿಗೂ ಎಕ್ಸ್ಪೆಕ್ಟೇಷನ್ ಇರ್ತದೆ, ಅಲ್ಲಿಯವರೆಗೆ ಅವ್ರ ಜವಾಬ್ದಾರಿಯನ್ನು ತಗೊಂಡಿರ್ತಾರೆ, ಇಡೀ ಕುಟುಂಬದ ಜವಾಬ್ದಾರಿಯನ್ನು ತಗೊಂಡಿರ್ತಾರೆ, ಆಮೇಲೆ ನಿಧಾನ ಮಕ್ಕಳು ಜವಾಬ್ದಾರಿ ತಗೊಳ್ತಾರೆ. ಆದರೆ ಆ ಸಮಯದಲ್ಲಿ ಅಷ್ಟು ಹೊತ್ತು ಅವರು ಮಕ್ಕಳೊಟ್ಟಿಗೆ ಕೂಡ ಟೈಮನ್ನು ಕಳೀತಾ ಇದ್ರು. ಕೊನೆಯಲ್ಲಿ ಏನಾಗ್ತದೆ, ಮಕ್ಕಳಿಗೆ ಬೇರೆ ವಿಷಯಗಳ ಕಡೆ ಇಂಟ್ರೆಸ್ಟ್ ಜಾಸ್ತಿ ಇರ್ತದೆ. ಅವರ ಫ್ರೆಂಡ್ಸ್ ಇರ್ಬೋದು, ಹೊರಗಿನ ಸಮಾಜ ಇರ್ಬೋದು, ಅವರಿಗೆ ಇಂಪಾರ್ಟೆನ್ಸ್ ಕೊಡುವಂಥ ಕೆಲವೊಂದು ಇದಿರ್ಬೋದು, ಸಂಘ ಸಂಸ್ಥೆಗಳು, ಅಲ್ಲಿ ಅವರು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಜಾಸ್ತಿ ಇಷ್ಟಪಡ್ತಾರೆ ತಂದೆ ತಾಯಿಯೊಟ್ಟಿಗೆ ಕಳೆಯೋದಕ್ಕಿಂತ. ಆದರೆ ತಂದೆ ತಾಯಿಯೊಟ್ಟಿಗೆ ಕ್ವಾಲಿಟಿ ಟೈಮ್ ಕಳೆಯುವಂಥದ್ದು ತುಂಬ ಇಂಪಾರ್ಟೆಂಟ್. ಟೆಲಿಂಗ್ ಯು ಅಗೇನ್, ಇಟ್ಸ್ ಎ ಕ್ವಾಲಿಟಿ ಟೈಮ್. ಕ್ವಾಲಿಟಿ ಟೈಮ್ ಅಂದರೆ ಏನಂತ ಹೇಳಿದರೆ ಕಷ್ಟ ಸುಖ ಮಾತಾಡುವಂಥದ್ದು, ಕೆಲವೊಂದು ವಿಷಯಗಳನ್ನು ಹಂಚಿಕೊಳ್ಳುವಂಥದ್ದು, ಹೇಗಿದ್ದೀರಿ, ಏನು ನಿಮ್ಮ ಆರೋಗ್ಯ ಹೇಗಿದೆ, ಹಾಗೆ ಎಲ್ಲ ವಿಷಯಗಳನ್ನು ಹಂಚಿಕೊಳ್ಳುವಂಥದ್ದು, ಮೊಮ್ಮಕ್ಕಳೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡುವಂಥದ್ದು ಅವ್ರ ಮನಸ್ಸಿಗೆ ಖುಷಿ ಕೊಡ್ತದೆ. ಎಲ್ಲ ಗ್ರ್ಯಾಂಡ್ ಪೇರೆಂಟ್ಸಿಗೂ ಮೊಮ್ಮಕ್ಕಳೊಟ್ಟಿಗೆ ಟೈಮ್ ಕಳೆಯುವಂಥದ್ದು ಖಂಡಿತ ಖುಷಿ ಕೊಡ್ತದೆ. ಇದಕ್ಕೆಲ್ಲ ಅಲೋ ಮಾಡಬೇಕು. ಒಮ್ಮೆ ಅವರನ್ನು ಕರ್ಕೊಂಡು ಒಂದು ಔಟಿಂಗ್ ಹೋಗುವಂಥದ್ದು, ತಂದೆ ತಾಯಿಯನ್ನು ಕೂಡ ಕರ್ಕೊಂಡು ಹೋಗುವಂಥದ್ದು, ಇದೆಲ್ಲ ಅವ್ರ ಮನಸ್ಸಿಗೆ ಖುಷಿ ಕೊಡ್ತದೆ ಖಂಡಿತವಾಗಿ. ಸೊ ಜವಾಬ್ದಾರಿಗಳು ಕುಟುಂಬದ ವಿಚಾರದಲ್ಲಿ ಬಹಳಷ್ಟಿದೆ. ಹೊರಗಡೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಮಕ್ಕಳು ದೂರದಲ್ಲಿ ಇರ್ತಾರೆ. ಸೊ ಅನೇಕ ವಿಚಾರಗಳು ಈ ನಿಟ್ಟಿನಲ್ಲಿ ನಾವು ಕಂಡುಕೊಳ್ತಾ ಇದ್ದೇವೆ. ಸೊ ಹಾಗಾದರೆ ಡಾಕ್ಟ್ರೇ, ಈಗ ಕೊನೆಗೆ ಒಂದು ಮಾತು ಅಂದರೆ ಖಿನ್ನತೆ ಮತ್ತು ಆತ್ಮಹತ್ಯೆ ಇದನ್ನು ತಡೆಗಟ್ಟುವಲ್ಲಿ ನಮ್ಮೆಲ್ಲರ ಜವಾಬ್ದಾರಿಗಳಿದೆ. ಆ್ಯಸ್ ಎ ಡಾಕ್ಟರ್, ಒಂದು ಅನುಭವ ಇರುವಂಥ ಮನೋವೈದ್ಯರಾಗಿ ಈ ಹೊತ್ತಲ್ಲಿ ಮಾಧ್ಯಮದ ಮೂಲಕವಾಗಿ ಸಮಾಜಕ್ಕೆ ಏನು ಸಂದೇಶ ಕೊಡ್ತೀರಿ ನೀವು? ಖಿನ್ನತೆ ಅನ್ನುವಂಥದ್ದು ಯಾರಿಗೂ ಬರ್ಬೋದು, ನನಗೆ ಬರೋದಿಲ್ಲ ಅನ್ನುವಂಥ ತಪ್ಪು ಕಲ್ಪನೆ ಇಟ್ಕೊಳ್ಬಾರ್ದು. ಯಾರಿಗೂ ಬರ್ಬೋದು, ಆದರೆ ಬಂದಾಗ ಅದನ್ನು ಗುರುತಿಸುವಂಥದ್ದು, ಅದಕ್ಕೆ ಸರಿಯಾದ ಚಿಕಿತ್ಸೆ ತೊಡಗಿಸಿಕೊಳ್ಳೋದು ತುಂಬ ಮುಖ್ಯ. ಯಾಕಂತ ಹೇಳಿದರೆ ಆ ಸಮಯದಲ್ಲಿ ನಾವು ಅದನ್ನು ಮಾಡದೇ ಇದ್ದರೆ ಆಮೇಲೆ ಅದರಿಂದ ಗಂಭೀರವಾದ ಪರಿಣಾಮ ಆಗ್ಬೋದು. ನಾನೀಗ ಹೇಳಿದಾಗೆ ಕೆಲವೊಂದು ಚಿಹ್ನೆಗಳನ್ನು ನಾವು ಗುರುತಿಸ್ಬೋದು. ಗುರುತಿಸಿ ಇಮಿಡಿಯೇಟಾಗಿ ಅದರ ಬಗ್ಗೆ ಪ್ರೊಫೆಷ್ನಲ್ ಹೆಲ್ಪನ್ನು ತಗೊಂಡ್ರೆ ಅದರಿಂದ ಹೊರಬರಲಿಕ್ಕಾಗ್ತದೆ. ಗುಣಪಡಿಸಲಾಗದ ಕಾಯಿಲೆ ಅಲ್ಲ, ಖಂಡಿತ ಗುಣಪಡಿಸ್ಬೋದು, ಟ್ರೀಟ್ಮೆಂಟ್ ಇದೆ, ಒಬ್ಬ ವ್ಯಕ್ತಿಯ ಜೀವವನ್ನು ಉಳಿಸಲಿಕ್ಕೆ ಆಗ್ತದೆ. ಅದರಿಂದಾಗಿ ಸೊ ಖಂಡಿತವಾಗಿ ಗುರುತಿಸುವಂಥದ್ದು ಬಹಳ ಮುಖ್ಯ ಮತ್ತು ಸರಿಯಾದಂಥ ಸಮಯದಲ್ಲಿ ಟ್ರೀಟ್ಮೆಂಟನ್ನು, ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟನ್ನು ಪಡೆದುಕೊಳ್ಳುವಂಥದ್ದು, ಅಗತ್ಯವಾಗಿ ಮನೋವೈದ್ಯರನ್ನು ಭೇಟಿಯಾಗುವಂಥದ್ದು ಸರಿಯಾದಂಥ ಸಮಯದಲ್ಲಿ, ಇದು ಬಹಳ ಮುಖ್ಯ ಆಗ್ತದೆ. ಒಂದು ವೇಳೆ ನಾವು ಇದನ್ನು ಮಾಡದೇ ಹೋದರೆ, ಸರಿಯಾದಂಥ ಸಮಯದಲ್ಲಿ ಮಾಡದೇ ಹೋದರೆ ಇಟ್ ಮೇ ಲೀಡ್ ಟು ಸುಯಿಸೈಡ್ ಆಗಿರ್ಬೋದು ಅಥವಾ ಮೆನಿ ಅದರ್ ಕಾನ್ಸಿಕ್ವೆನ್ಸಸ್, ಬೇರೆ ಅನೇಕ ಪರಿಣಾಮಗಳನ್ನು ತರಬಹುದು. ಒಂದು ಆತ್ಮಹತ್ಯೆ ಒಂದು ಮನೆಯನ್ನು ಹಾಳು ಮಾಡಿಬಿಡ್ತದೆ, ಒಂದು ಸಮಾಜವನ್ನು ಹಾಳು ಮಾಡ್ತದೆ, ಇಡೀ ವ್ಯವಸ್ಥೆಯನ್ನು ಅದು ಕಂಪ್ಲೀಟಾಗಿ ಕಂಗಿಡಿಸಿಬಿಡ್ತದೆ ಅನ್ನುವಂಥದ್ದನ್ನು ನಾವು ಅನೇಕ ಸರ್ತಿ ಇತ್ತೀಚಿನ ಘಟನೆಗಳಿಂದ ನೋಡ್ತಾ ಇದ್ದೇವೆ. ಹಾಗಾಗಿ ದೈಜಿವರ್ಲ್ಡ್ ವಾಹಿನಿಯ ಈ ಕಾರ್ಯಕ್ರಮದ ಮೂಲಕವಾಗಿ ಕೊನೆಯದಾಗಿ ನಾವು ಹೇಳ್ತಾ ಇರುವಂಥದ್ದು ಇಷ್ಟೇ, ನಮ್ಮ ಸಮಾಜದ ಪ್ರತಿಯೊಂದು ಜೀವ ಕೂಡ ಅಮೂಲ್ಯವಾದದ್ದು, ಅದು ಯಾರೇ ಆಗಿರಲಿ, ಪ್ರತಿಯೊಬ್ಬರಿಗೂ ಕೂಡ ಬದುಕುವಂಥ ಹಕ್ಕಿದೆ. ಆ ಹಕ್ಕನ್ನು ನಾವೆಲ್ಲರೂ ಕೂಡ ಅವರಿಗೆ ಒದಗಿಸಿಕೊಡಬೇಕಾದದ್ದು ಅಗತ್ಯ. ಒಂದು ವೇಳೆ ಅವರಲ್ಲಿ ಯಾವುದೋ ಒಂದು ಮಾನಸಿಕ ಸಮಸ್ಯೆ, ಖಿನ್ನತೆಯೋ ಇನ್ನೊಂದು ಮತ್ತೊಂದು ಏನೋ ಅಂತ ಇರುವಂಥ ಹೊತ್ತಲ್ಲಿ ಅದನ್ನು ಸರಿಯಾದಂಥ ಸಮಯದಲ್ಲಿ ಗುರುತಿಸಿಕೊಳ್ಳುವಂಥದ್ದು, ನಾವು ಯಾವ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೇವೋ ಆ ಸ್ಥಾನದಲ್ಲಿ ಇದ್ದುಕೊಂಡು ನಾವು ನಮ್ಮ ಕೆಳಗಿರುವವರನ್ನು ಈ ಸಮಯದಲ್ಲಿ ಕರೆಕ್ಟಾದಂಥ ಒಂದು ದಿಶೆಯಲ್ಲಿ ನಡೆಸುವಂಥದ್ದು ಬಹಳ ಮುಖ್ಯ ಆಗ್ತದೆ ಅಂತ ಒಂದು ಆಶಯವನ್ನು ನಿಮ್ಮ ಮುಂದೆ ಇಟ್ಟುಕೊಂಡು ಎಲ್ಲರೂ ಕೂಡ ಸುಖವಾಗಿ ಬಾಳಲಿ ಅನ್ನುವಂಥ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ತಮ್ಮ ಅಮೂಲ್ಯವಾದಂಥ ಸಮಯವನ್ನು, ಬಹಳ ಗಂಭೀರವಾದಂಥ ಮತ್ತು ಅಷ್ಟೇ ಚಾಲ್ತಿಯಲ್ಲಿರುವಂಥ ಪ್ರಚಲಿತ ವಿಷಯದ ಕುರಿತಾಗಿ ನಮ್ಮ ಜೊತೆಗೆ ಹಂಚಿಕೊಂಡಂಥ ಡಾಕ್ಟರ್ ಪ್ರಕಾಶ್ ತೋಳಾರ್ ಅವರಿಗೆ ದೈಜಿವರ್ಲ್ಡ್ ವಾಹಿನಿಯ ಪರವಾಗಿ ಮತ್ತು ಸಮಸ್ತ ವೀಕ್ಷಕರ ಪರವಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಅಮೂಲ್ಯ ಮಾಹಿತಿಯನ್ನು ನಮ್ಮ ಜೊತೆಗೆ ಹಂಚಿಕೊಂಡದಕ್ಕಾಗಿ. ವೀಕ್ಷಕರೇ, ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಈಗಾಗಲೇ ಏನು ಕಾರ್ಯಕ್ರಮದ ಮೂಲಕವಾಗಿ ಹೇಳಬೇಕಾಗಿದೋ ಅದನ್ನು ಹೇಳಿ ಆಗಿದೆ. ಕಾರ್ಯಕ್ರಮವನ್ನು ನೀವು ಅನೇಕ ಜನರು ನೋಡಿದ್ದೀರಿ. ನಮ್ಮ ಆಸ್ಪಾಸಲ್ಲಿ ಇಂಥ ಒಂದೇ ಒಂದು ಘಟನೆ ಇನ್ನೂ ಮರುಕಳಿಸಬಾರದು ಅನ್ನುವಂಥ ಒಂದು ಪ್ರತಿಜ್ಞೆಯನ್ನು ನಾವೆಲ್ಲರೂ ಈ ಕಾರ್ಯಕ್ರಮದ ಮೂಲಕವಾಗಿ ಮಾಡಿಕೊಳ್ಳೋಣ. ಸೊ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಪರಿವರ್ತನಾ ಕಾರ್ಯಕ್ರಮದ ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಹೊಸ ಟಾಪಿಕ್ ಜೊತೆಗೆ ಮತ್ತೆ ಡಾಕ್ಟರ್ ಜೊತೆಗೆ ನಾವು ಈ ಚರ್ಚೆಯನ್ನು ಮುಂದುವರಿಸೋಣ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿವರ್ಲ್ಡ್ 24x7.